ವೀಕ್ಷಕರೇ ನಮಸ್ಕಾರ ತಾವು ನೋಡ್ತಿದ್ದೀರಾ ಡಿಬೇಟ್ ಅವರ್ ಮತ್ತು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈ ಜುವಲ್ ಟು ಫೋರ್ ಸೆವೆನ್ ನಲವತ್ತ ಐದು ದಿವಸಗಳು ಲಾಕ್ಡೌನ್ನಲ್ಲಿ ಮುಂದುವರಿಯುತ್ತಿವೆ ಉಡುಪಿ ಜಿಲ್ಲೆಯಲ್ಲಿ ಮೂರು ಕೊರೋನಾ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಇದ್ದರು ರೋಗಿಗಳಿದ್ದರು ಅವರನ್ನು ಬಹಳ ಚೆನ್ನಾಗಿ ಚಿಕಿತ್ಸೆ ನೀಡಿ ಅವರವರ ಮನೆಗಳಿಗೆ ಯಶಸ್ವಿಯಾಗಿ ಕಳಿಸಿಕೊಡಲಾಗಿದೆ ರಾಜ್ಯದಲ್ಲಿ ಒಂದು ಪ್ರೈವೇಟ್ ಖಾಸಗಿ ಆಸ್ಪತ್ರೆಯನ್ನು ಮೊತ್ತ ಮೊದಲು ಕೋವಿಡ್ ಆಸ್ಪತ್ರೆ ಅಂತೇಳಿ ಮಾಡಿದ್ದು ಉಡುಪಿಯ ನಗರ ಭಾಗದಲ್ಲಿರುವಂಥ ಡಾಕ್ಟರ್ ಟಿ ಎಮ್ ಎ ಪೈ ಹಾಸ್ಪಿಟಲ್ ಇಲ್ಲಿನ ವೈದ್ಯರಾದ ಆಗಿರುವಂತಹ ಮತ್ತು ಈ ಹಾಸ್ಪಿಟಲ್ನ ನೋಡಲ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಶಶಿ ಕಿರಣ್ ಉಮಾಕಾಂತ್ ನಮ್ಮೊಂದಿಗಿದ್ದಾರೆ ಅವರ ಅನುಭವ ಮತ್ತು ಹಿಂದೆ ಯಾವ ರೀತಿಯಲ್ಲಿ ಇತ್ತು ಇನ್ನು ಮುಂದೆ ಏನಾಗಲಿಕ್ಕಿದೆ ಎಂಬುದರ ಬಗ್ಗೆ ಮಾತನಾಡಲಿಕ್ಕಿದೆ ಆತ್ಮೀಯ ವೀಕ್ಷಕರೇ ತಾವು ಕರೆ ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ಸಮಸ್ಯೆ ಇದ್ದರೆ ಡೈರೆಕ್ಟ್ ವೈದ್ಯರಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಸುಮ್ಮನೆ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳನ್ನು ಮತ್ತು ಸುಳ್ಳು ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸೋದಕ್ಕಿಂತ ಸೀದಾ ಮುಖಾಮುಖಿಯಾಗಿ ಯಶಸ್ವಿಯಾಗಿ ಮೂರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟವರು ನಮ್ಮೊಂದಿಗಿದ್ದಾರೆ ಹೇಳ್ತಾರೆ ಸಂಸ್ಕೃತದಲ್ಲಿ ವೈದ್ಯೋ ನಾರಾಯಣ ಹರಿ ಅಂತೇಳಿ ದೇವರ ನಂತರ ವೈದ್ಯರಂತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಿಮಗೆ ದೈಜು ಓಲ್ಡ್ ಸ್ಟುಡಿಯೋ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಯಶಸ್ವಿಯಾದಂಥ ವೈದ್ಯರು ನೀವು ಯಶಸ್ವಿಯಾದಂಥ ಅಧಿಕಾರಿ ನೀವು ಮತ್ತು ಯಶಸ್ವಿ ಕಂಡಂತಹ ಆಸ್ಪತ್ರೆಯ ಹಿರಿಯರು ನೀವು ಹೇಗೆ ಅನ್ನಿಸ್ತದೆ ನಿಮಗೆ ಬಹಳ ಸಂತೋಷ ಆಗುತ್ತೆ ಉಡುಪಿಯಲ್ಲಿ ಇದುವರೆಗೂ ನಮ್ಮ ಈ ಕೋವಿಡ್ ನೈನ್ಟೀನ್ ಸಂದರ್ಭ ಬಹಳ ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ ಅದಕ್ಕೆ ಬಹಳ ಅಭಿನಂದನೆಗಳನ್ನ ನಾನು ಕೊಡಬೇಕಾಗಿರೋದು ನಮ್ಮ ಉಡುಪಿ ಜಿಲ್ಲೆಯ ಜನರಿಗೆ ಹಾಗೂ ನಮ್ಮ ಆಡಳಿತಾಧಿಕಾರಿಗಳಿಗೆ ನಾವು ಡಾಕ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ನಾನು ಹೇಳಬೇಕಾಗಿರೋದು ಖಂಡಿತ ಅದ್ರ ಬಗ್ಗೆ ನಮ್ಮ ಉಡುಪಿ ಆಡಳಿತ ಆಡಳಿತಾಧಿಕಾರಿ ಹೇಳಿದರೆ ನಮ್ಮ ಡಿ ಸಿ ಎಸ್ ಪಿ ಹಾಗೂ ಅವರ ಕಂಪ್ಲೀಟ್ ತಂಡ ಹಾಗೂ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಹೇಳ್ತೇವೆ ವೈದ್ಯಕೀಯ ಅಧಿಕಾರಿಗಳು ಅವರೆಲ್ಲಾ ಮಾಡಿರುವಂತ ಕೆಲಸ ಏನು ಹೇಳಿದ್ರೆ ಇದು ನಮ್ಮ ಪ್ರದೇಶದಲ್ಲಿ ಈ ವೈರಸ್ ಹಬ್ಬದೇರವಾಗಿ ನೋಡ್ಕೊಂಡಿದ್ದಾರೆ ಬಂದಲನೇದು ಅದು ಬಹಳ ಮುಖ್ಯವಾದಂತ ಕೆಲಸ ಅದನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದರ ನಂತರ ನಮ್ಮ ಕೆಲಸ ಅದು ಅಷ್ಟಾಗಿಯೂ ಹೊರಗಿಂದ ಬಂದ ಕೆಲವರಿಗೆ ಈ ಇನ್ಫೆಕ್ಷನ್ ಬಂದದ್ರಿಂದ ಅಂಥವ್ರಿಗೆ ನಾವು ಒಂದು ದೊಡ್ಡ ತಂಡ ವೈದ್ಯರು ಹಾಗೂ ದಾದಿಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರ ಒಂದು ತಂಡವನ್ನೇ ರಚಿಸಿ ಅವರನ್ನ ನೋಡಿಕೊಂಡಿದ್ದೇವೆ ಅದರಿಂದಾಗಿ ಎಲ್ಲರ ಕೆಲಸದಿಂದಾಗಿ ಎಲ್ಲರ ಸಹಯೋಗದಿಂದಾಗಿ ಎಲ್ಲ ಪೇಷೆಂಟ್ಸ್ ಗುಣ ಆಗಿ ಮನೆಗೆ ಹೋಗಿದ್ದಾರೆ ಸರಿ ನಾವು ಡೈಜೋಲ್ಡ್ ತಂಡ ನಮ್ಮ ಜಿಲ್ಲಾಧಿಕಾರಿಯನ್ನ ಸಂದರ್ಶನ ಮಾಡಿದ್ದೆವು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಎಮ್ ಸಿ ಅಡ್ಮಿನಿಸ್ಟ್ರೇಷನ್ ಟಿ ಎಂ ಎ ಪೈಯನ್ನು ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಡಿಸಲು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಆದರೆ ಈ ನಡುವೆ ಮಾತುಕತೆ ಆಗುವಾಗ ಯಾಕೆ ನಾವು ರಿಸ್ಕ್ ತೆಗೆದುಕೊಳ್ಬೇಕು ಆಗುತ್ತಾ ಈ ರೀತಿಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ಚರ್ಚೆ ಆಗುವಾಗ ನೀವು ಹೇಳಿದ್ರಂತೆ ಎಸ್ ನಾವು ಇದನ್ನು ಮಾಡಬೇಕು ನಾವು ಮಾಡ್ತೇವೆ ನಮ್ಮಲ್ಲಿ ಸಾಧ್ಯವಿದೆ ಅಂತ ಹೇಳಿ ಮೊರಲ್ ಸಪೋರ್ಟ್ ಕೊಟ್ಟಿದ್ದರಂತೆ ಎಲ್ಲಿಂದ ಧೈರ್ಯ ಬಂತು ಸರ್ ಇದು ಧೈರ್ಯ ಅನ್ನಲಿಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಕರ್ತವ್ಯ ಕರ್ತವ್ಯ ಡ್ಯೂಟಿ ಅಷ್ಟೇ ಯಾಕೆ ಹೇಳಿದ್ರೆ ಇದು ನಾನೊಬ್ಬನೇ ಅಂತಲ್ಲ ಖಂಡಿತ ಇದು ಇದರ ಕ್ರೆಡಿಟ್ ನೀವು ನನಗೆ ಅಂತ ಇಂಡಿವಿಜುವಲ್ ಆಗಿ ಹೇಳ್ತಿದ್ರೆ ಅದು ನಾನು ಖಂಡಿತ ತೆಗೆದುಕೊಳ್ಳಿಕ್ ಆಗೋದಿಲ್ಲ ದಯವಿಟ್ಟು ಇದು ನಮ್ಮ ಎಂಟೈರ್ ಟೀಮ್ ಅಂತ ಏನು ಹೇಳ್ತೇವೆ ಇದು ನಮ್ಮ ತಂಡಕ್ಕೆ ಸಲ್ಲುವಂತಹ ಒಂದು ಅಭಿನಂದನೆ ನೀವು ಹೇಳಿದ್ದು ಯಾಕಂದ್ರೆ ಇದರಲ್ಲಿ ನಾನೊಬ್ಬನೇ ಅಲ್ಲ ಒಂದು ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಡಾಕ್ಟರ್ಸ್ ನಾವಿದ್ದೇವೆ ಒಂದು ಎಂಬತ್ತು ಜನ ನರ್ಸಸ್ ಇದ್ದಾರೆ ಹಾಗೂ ಒಂದು ಐವತ್ತು ಜನ ನಮ್ಮ ಸಿಬ್ಬಂದಿ ವರ್ಗದವರು ನೋಡಿಕೊಳ್ಳುವಂಥವ್ರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ಟೆಕ್ನಿಷಿಯನ್ಸು ಮತ್ತು ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ನಮ್ಮ ವಾರ್ಡ್ಗಳನ್ನು ನೀಟಾಗಿ ಇಟ್ಕೊಳ್ಳುವಂಥವ್ರು ಅದಕ್ಕೆ ಸಹಾಯ ಮಾಡುವಂಥವ್ರು ಇವರೆಲ್ಲ ಸೇರಿ ಮಾಡ್ತಾ ಇರುವಂಥ ಕೆಲಸ ಇದರಲ್ಲಿ ಏನಂತ ಹೇಳಿದರೆ ಈ ಕೋವಿಡ್ ನೈನ್ಟೀನ್ ನಮಗೆ ಹೊಸದಾಗಿದ್ದರೂ ಇದ್ರ ಬಗ್ಗೆ ನಮಗೆ ಎಷ್ಟೊಂದು ಗೊತ್ತಿಲ್ಲ ಅಂತ ಅನ್ನಿಸಿದ್ರು ಹಲವಾರು ವರ್ಷಗಳಿಂದ ನನಗೆ ಗೊತ್ತಿರೋ ಹಾಗೆ ಕಡಿಮೆ ಅಂದರೆ ಮುನ್ನೂರು ವರ್ಷಗಳಿಂದ ಈ ವೈದ್ಯಕೀಯ ರಂಗದಲ್ಲಿ ಇನ್ಫೆಕ್ಷನ್ಸ್ ಯಾವಾಗ್ಲೂ ಆಗ್ತಾನೆ ಇದೆ ಅದು ನಮಗೆ ಗೊತ್ತು ಅಂದ್ರೆ ಇನ್ಫೆಕ್ಷನ್ ಆಗೋದು ಹೇಳಿದ್ರೆ ನಾನು ಜನರಿಗೆ ಆಗೋದಲ್ಲ ಬಂದಂತಹ ಡಾಕ್ಟರ್ ಡಾಕ್ಟರ್ಗಳಿಗೆ ಹಾಗೂ ನರ್ಸ್ಗಳಿಗೆ ಇನ್ಫೆಕ್ಷನ್ ಹರಡುವಂತ ಪರಿಸ್ಥಿತಿ ನಮಗೆ ಗೊತ್ತಿರುವ ಹಾಗೆ ವರ್ಷದಿಂದ ಇದೆ ಹೊಸತಲ್ಲ ನಾವು ಈ ವೈದ್ಯಕೀಯ ರಂಗಕ್ಕೆ ಕೆಲಸಕ್ಕೆ ಸೇರುವಾಗ್ಲೇನೆ ಗೆ ಹೋಗುವಾಗ್ಲೇನೆ ನಾವು ಇದು ಗೊತ್ತಿದ್ದೇ ಸೇರುವಂತ ನಮಸ್ತೆ ಡಿಬೇಟ್ ಅವರಿಗೆ ಸ್ವಾಗತ ಡಾಕ್ಟರ್ ಸಶಿಕಿರನ್ ಓಮಕಾಂತ್ ನಮ್ಮೊಂದಿಗೆ ಇದ್ದಾರೆ ನಮಸ್ತೆ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಬೇಕು ಸರ್ ಆ ಆ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ದಯವಿಟ್ಟು ಡಾಕ್ಟರ್ ಅಲ್ಲಿ ಮಾತನಾಡುವಾಗ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಎಲ್ಲ ವೀಕ್ಷಕರಿಗೆ ಮತ್ತೆ ಹೇಳ್ತಿದ್ದೇನೆ ಆಯ್ತು ಹೇಳಿ ಈಗ ಮತ್ತೊಮ್ಮೆ ಹೇಳಿ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಯಾರು ಬೋಂದರಿಂದ ಬೋಂದರಿಂದ ಹೆಸರು ಹೆಸರು ಯೋ ಸಳ್ಳಣ ಹಾ ಸಳ್ಳಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಏನು ಡೌಟ್ ಇದೆ ನಿಮಗೆ ನನಗೆ ಎಂಬತ್ತೈದು ವರ್ಷ ಪ್ರಾಯ ನನಗೆ ನಾನು ಮನೆಯಲ್ಲಿ ಇದ್ದೇನೆ ಇಲ್ಲಿ ಹೋಗಲಿಕ್ಕೆ ಆಗುತ್ತದೆ ಇಲ್ಲಿ ಹೋಗಲಿ ಅರ್ಜೆಂಟಲ್ಲಿ ಮುಂದೆ ಹೋಗಲಿಕ್ಕೆ ಬೀಳ್ತದೆ ನನಗೆ ಅದಕ್ಕೆ ಏನ್ ಮಾಡಬೇಕು ನಾನು ಆ ಎಲ್ಲಿಗೆ ಹೋಗಬೇಕು ನಿಮಗೆ ಎಲ್ಲಿ ಹೋಗ್ಬೇಕು ಒಂದೊಂದು ಸಲ ಒಂದು ಮಂಗಳೂರು ಇಲ್ಲದೆ ಕುಂಚಗಳಿಗೆಲ್ಲ ಹೋಗ್ಲಿಕ್ಕೆ ನಿಲ್ತದೆ ಅರ್ಜೆಂಟ್ ಇದೆ ಯಾರು ವಸ್ತುಗಳನ್ನು ಅಥವಾ ಬೇಕಾದಂತಹ ಸಾಮಗ್ರಿಗಳನ್ನು ತಂದು ಕೊಡುವವರು ಇಲ್ವಾ ನಿಮ್ಗೆ ಸಾಮಗ್ರಿಗೆ ಅಲ್ಲ ಬೇಕಾ ಒಂದು ಅರ್ಜೆಂಟ್ ಒಂದು ಕೆಲಸ ಮಾತಾಡಿ ಬೇಕಾಗುತ್ತದೆ ಹಾ ವೈದ್ಯರು ಏನ್ ಹೇಳ್ತಾರೆ ನೋಡುವ ಹಿರಿಯ ನಾಗರಿಕರು ನಮಸ್ಕಾರ ಸಲ್ಡಾನ ಅವರು ನೋಡಿ ನೀವೀಗ ಪರಿ ಒಂದು ವಿಷಯ ಹೇಳಿದ್ರಿ ನಿಮ್ಗೆ ಎಂಬತ್ತೈದು ವರ್ಷ ಆಗಿದೆ ಮಂಗಳೂರಿಗೆ ಕೆಲವು ಕೆಲಸಕ್ಕೆ ಹೋಗ್ಬೇಕಾಗಬಹುದು ಅಂತ ಹೇಳಿದ್ರಿ ಕರೆಕ್ಟ್ ಹೌದಲ್ಲ ಕೇಳ್ತಾ ಇದೆಯಲ್ಲ ನಿಮಗೆ ಆಯ್ತು ಈಗ ಏನ್ ಹೇಳಿದ್ರೆ ಈ ಕೋವಿಡ್ ನೈನ್ಟೀನ್ ಅಂತ ರೋಗ ಏನಿದೆ ಇದು ಸಾಮಾನ್ಯವಾಗಿ ಹೆಚ್ಚು ತೊಂದರೆ ಕೊಡೋದು ಹೆಚ್ಚು ವಯಸ್ಸಾದವರಿಗೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಈ ಇನ್ಫೆಕ್ಷನ್ ಈ ರೋಗದಿಂದ ತೊಂದರೆಗಳು ಸ್ವಲ್ಪ ಆಗುವಂತ ಸಾಧ್ಯತೆ ಹೆಚ್ಚು ಆದ್ರಿಂದಾಗಿ ನೀವು ಖಂಡಿತ ಅನಾವಶ್ಯಕವಾಗಿ ಹೊರಗೆ ಹೋಗೋದು ಬೇಡವೇ ಬೇಡ ನೀವು ನೆಕ್ಸ್ಟ್ ಒಂದು ಕಡಿಮೆ ಹೇಳಿದ್ರೆ ಒಂದು ಎರಡು ತಿಂಗಳವರೆಗೆ ದಯವಿಟ್ಟು ಮನೆಯಲ್ಲಿಯೇ ಇರಿ ನಿಮಗೇನು ಅವಶ್ಯಕತೆ ವಸ್ತುಗಳಿದೆ ಅದನ್ನು ಬೇರೆ ಯಾರಾದರೂ ಸಣ್ಣ ವಯಸ್ಸಿನವರು ನಿಮಗೆ ಮನೆಗೆ ತಂದು ಕೊಡಲಿ ಆದರೆ ನೀವು ಹೋಗಲಿಕ್ಕೆ ಅವಾಯ್ಡೇ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಗದಿದ್ರೆ ಯಾರ್ದೋ ಜೀವ ಹೋಗುತ್ತೆ ಅನ್ನೋಂಥ ಒಂದು ಪರಿಸ್ಥಿತಿ ಇದ್ದರೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಬೇರೆ ಕಾರಣಗಳಿಗೆ ದಯವಿಟ್ಟು ಎಲ್ಲಿಗೂ ಟ್ರಾವೆಲ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಾವು ಹೇಳಿದ್ರಿ ಈ ಪ್ರೊಫೆಷನ್ಗೆ ಹೋಗಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿಕೊಂಡು ರಿಸ್ಕ್ ತೆಗೆದುಕೊಳ್ತೇವೆ ಎಂಬುದು ಗೊತ್ತಿದ್ದೇ ಹೋಗುವಂಥದ್ದು ಮಿಲಿಟ್ರಿ ಫೋರ್ಸ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಇರ್ಬೋದು ಹೀಗೆ ಆದರೆ ಇಂಥ ಪರಿಸ್ಥಿತಿ ಈಗ ವಾರ್ ಇದ್ದರೆ ವಾರನ್ನು ನೋಡಿ ಮಿಲಿಟ್ರಿಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗ್ಬೋದು ಹೌದು ಈಗ ಕೋವಿಡ್ ನೈನ್ಟೀನ್ ಎಂಬುದು ಹೊಸ ವಿಚಾರ ಹೊಸ ವೈರಸ್ ಇಂಥ ಇನ್ಫೆಕ್ಷನ್ಸ್ಗಳು ಮುನ್ನೂರು ವರ್ಷದಿಂದ ಇದೆ ಅಂತ ಹೇಳಿದ್ರಿ ನೀವು ನೀವು ಮಾನಸಿಕವಾಗಿ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡ್ರಿ ಟಿ ಎಮ್ ಎ ಹಾಸ್ಪಿಟಲನ್ನು ಕೋವಿಡ್ ಹಾಸ್ಪಿಟಲ್ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ಮಿಲಿಟ್ರಿ ಮತ್ತು ಪೊಲೀಸ್ ಅಂತ ಒಂದು ಉದಾಹರಣೆ ಕೊಟ್ಟ್ರಿ ಅವ್ರ ಜೊತೆ ನಾವು ದಯವಿಟ್ಟು ಕಂಪೇರ್ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವರದ್ದು ಥ್ರೆಟ್ ಲೆವೆಲ್ ಬಹಳ ಹೈ ಒಂದು ರೀತಿಯಲ್ಲಿ ಕಂಪೇರ್ ಅಂದರೆ ಅವ್ರದ್ದು ಜಾಸ್ತಿ ನಮ್ದು ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು ಸಡನ್ ಡೆತ್ ಸಡನ್ ಡೆತ್ ಅಲ್ಲ ಈಗ ಅದು ನಮಗೆ ಆ ರೀತಿಯಲ್ಲಿ ಆಗದಿದ್ರು ಇನ್ಫೆಕ್ಷನ್ ಆದರೂ ಉಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಆದರೆ ನಾವೇ ನೋಡಿದ್ದೇವೆ ನಮ್ಮ ದೇಶದಲ್ಲಿ ಸಹ ಹಾಗೂ ಬೇರೆ ಹಲವಾರು ದೇಶಗಳಲ್ಲಿ ಈ ಕೋವಿಡ್ ನೈನ್ಟೀನಿಂದನೇ ಹಲವಾರು ವೈದ್ಯರು ಹಾಗೂ ನರ್ಸ್ಗಳ ಪ್ರಾಣಸ ಹೋಗಿದೆ ಸೊ ನೀವು ಆ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ ಸೊ ಈಗ ನಾನು ಆಗ ಹೇಳ್ತಾ ಇದ್ದೆ ಸೊ ಅಟ್ಲೀಸ್ಟ್ ಮುನ್ನೂರು ವರ್ಷಗಳಿಂದ ನಮಗೆ ಗೊತ್ತು ಯಾಕಂದ್ರೆ ಇದು ಫಸ್ಟ್ ಗೊತ್ತಾದ ಸಿಫಿಲಿಸ್ ಅಂತ ಒಂದು ರೋಗ ಇತ್ತು ಸಿಫಿಲಿಸ್ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಲೈಂಗಿಕ ಸಂಬಂಧದಿಂದ ಹೆಚ್ಚು ಹರಡುವಂಥದ್ದು ರಕ್ತದಿಂದ ಸಹ ಹರಡ್ತದೆ ಈಗ ಹೆಚ್ ಐ ವಿ ಬಗ್ಗೆ ನಾವೇನು ತಿಳ್ಕೊಂಡಿದ್ದೀವಿ ಸಿಫಿಲ್ ಸಹ ಅದೇ ರೀತಿ ಹರಡುವಂಥ ಒಂದು ರೋಗ ಹೆಚ್ಚಿತ್ತಾಗ ಬಹಳ ಹೆಚ್ಚಿತ್ತು ಈಗ ದಾದಿಯರು ಒಬ್ಬರು ಡೆಲಿವರಿ ಆಗಬೇಕು ಒಂದು ಹೆಂಗಸ್ದು ಹೇಳಿದರೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕಿಂತ ವೈಫ್ ಅಂತ ಇರ್ತಾಯಿದ್ರು ಅಂಥವ್ರಿಗೆ ಬರ್ತಾಯಿತ್ತು ಈಗ ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಆಗ್ತಾಯಿದೆ ಅಂಥವ್ರನ್ನ ನೋಡ್ಕೊಳ್ಳುವಂತಹ ದಾದಿಯರಿಗೆ ಮತ್ತು ಡಾಕ್ಟ್ರಿಗೆ ಈ ರೋಗ ರೋಗಿಯಿಂದ ಹೊರಗೆ ಹರಡ್ತಾ ಇತ್ತು ಆ ಟೈಮಿಂದ ಗೊತ್ತಿರುವಂಥದ್ದು ಗೊತ್ತಿರುವಂತದ್ದು ಆದ್ರೆ ಕಳೆದ ಒಂದು ನೂರು ವರ್ಷಗಳಲ್ಲಿ ಹಲವಾರು ಸಾಧನೆಗಳಾಗಿವೆ ಆಂಟಿಬಯೋಟಿಕ್ಸ್ ಬಂತು ಮತ್ತೆ ನಾವು ಗ್ಲೌಸ್ ಯೂಸ್ ಮಾಡುವಂಥದ್ದೆಲ್ಲ ಕಳೆದ ನೂರು ವರ್ಷಗಳಿಂದ ಅಷ್ಟೇ ಅದಕ್ಕೆ ಮೊದಲು ಗ್ಲೌಸ್ ಇರಲಿಲ್ಲ ಹೌದು ಕಳೆದ ಒಂದು ನೂರು ವರ್ಷದಿಂದ ಮಾಸ್ಕ್ ಇದ್ದಿರಬಹುದು ಅದು ಈಗ ಹತ್ತೊಂಬತ್ತು ಸಾವಿರದ ಹದಿನೆಂಟರಲ್ಲಿ ಯಾವಾಗ ಈ ಸ್ಪ್ಯಾನಿಷ್ ಫ್ಲೂ ಅಂತ ಹೇಳ್ತೇವೆ ಆ ಟೈಮ್ನಲ್ಲಿ ಮಾಸ್ಕನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಯೂಸ್ ಮಾಡಿದ್ರು ಅಂತ ಒಂದು ನಮಗೆ ಗೊತ್ತಿದೆ ಗೊತ್ತಿಲ್ಲ ಚರಿತ್ರೆ ಪ್ರಕಾರ ಕೆಲವು ಫೋಟೋಗಳು ಸಹ ಇದೆ ಅದರಿಂದ ನಾವು ಸಹ ನೋಡಿ ಕಲ್ತಿದ್ದೇವೆ ಆದರೆ ಗ್ಲೌಸ್ ಅಂತೂ ಖಂಡಿತ ನೂರು ವರ್ಷದೊಳಗೆ ಮಾಸ್ಕ್ ಇನ್ನೂ ಸಹ ಹಿಂದೆ ಇದ್ದಿರಬಹುದು ಸೊ ಈಗ ಈ ಥ್ರೆಟ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಒಂದು ವೈದ್ಯಕೀಯ ವೃತ್ತಿಗೆ ಸೇರ್ಬೇಕಾದ್ರೆ ನಮಗೆ ಅಷ್ಟು ಕ್ಲಿಯರ್ ಐಡಿಯಾ ಇರೋದಿಲ್ಲ ನಮಗೆ ಹೋದರೆ ನನಗೆ ಸಹ ಬರ್ಬೋದು ಅಂತ ಗೊತ್ತಿರೋದಿಲ್ಲ ಒಮ್ಮೆ ನಾವು ಜಾಯ್ನ್ ಆಗಿ ಕಲಿತಾ ಕಲಿತಾ ಕೆಲವು ವರ್ಷಗಳಲ್ಲಿ ಅದು ಗೊತ್ತಾಗಲಿಕ್ಕೆ ಹೆಚ್ಚು ಶುರುವಾಗುವಂಥದ್ದು ಆದರೆ ಅದು ನೋಡಿ ಯಾರು ಬಿಟ್ಟು ಹೋಗುವಂಥದ್ದಾಗಲಿ ನನಗೆ ಇದು ಇಂಥ ಒಂದು ಕೆಲಸ ಬೇಡ ಅಂತ ಆಗೋದು ಬಹಳ ಬಹಳ ಕಡಿಮೆ ಆದರೆ ಈಗ ನೀವು ಹೇಳಿದ್ರಿ ವಾರ್ ಟೈಮ್ನಲ್ಲಿ ಆರ್ಮಿಗೆ ಸೇರಿಕೊಳ್ಳುವಂಥ ಸಂದರ್ಭ ಕಡಿಮೆ ಅದೇ ರೀತಿ ಇಂಥ ಪ್ಯಾಂಡಮಿಕ್ ಅಥವಾ ಎಪಿಡೆಮಿಕ್ ಸಾಂಕ್ರಾಮಿಕ ರೋಗಗಳು ಹೆಚ್ಚಾದಾಗ ಇಂಥ ಸಮಯದಲ್ಲಿ ವೈದ್ಯಕೀಯ ರಂಗಕ್ಕೆ ಸೇರ್ಕೊಳ್ಳುವಂತಹ ಸ್ಟೂಡೆಂಟ್ಸ ಕಡಿಮೆ ಆಗ್ತಾರಾ ಅಂತ ನಿಮ್ಮ ಪ್ರಶ್ನೆ ಆಗುವ ಸಾಧ್ಯತೆ ಇದೆ ಆದರೆ ಅಷ್ಟು ಭಯಪಟ್ಟುಕೊಂಡು ಹಿಂಜರಿಕೆ ಪಟ್ಕೊಂಡು ಈ ವೈದ್ಯಕೀಯ ವೃತ್ತಿಗೆ ಸೇರುವಂಥವ್ರು ಅವರು ಸೇರದೇ ಇದ್ರೆ ಒಳ್ಳೆಯದು ಸರಿ ಒಂದು ಕರೆ ತೆಗೆದುಕೊಳ್ಳುವ ಹಲೋ 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 ನಮಸ್ತೆ ಮೇಡಮ್ ಮಾತಾಡಿ ನಾನು ಅನಿತಾ ನಾಯಕ್ ಅಂತ ಉಡುಪಿಯಿಂದ ಮಾತಾಡ್ತಾ ಇರೋದು ಹೇಳಿ ಮೇಡಮ್ ಮನೆಯಲ್ಲಿ ನೋಡಿ ಇಬ್ರು ಹಿರಿಯ ನಾಗರಿಕರಿದ್ದಾರೆ ಇಬ್ರು ಮಧ್ಯವಯಸ್ಕರಿದ್ದಾರೆ ಮತ್ತೆ ಮೂರು ಜನ ಮಕ್ಕಳಿದ್ದಾರೆ ಮನೆಯಲ್ಲಿ ನಾವು ಹೊರಗೆ ಹೋಗುವುದು ತೀರಾ ಅವಶ್ಯಕ ಇದ್ದಾಗ ಮಾತ್ರ ಈಗ ಅವಶ್ಯಕತೆಗೆ ಒಬ್ರು ಮಾತ್ರ ಹೊರಗೆ ಹೋಗಿ ಬರ್ತಾ ಇದ್ದೇವೆ ಹಾ ಆದ್ರೂ ಸಹ ಇದು ವೆದರ್ ಎಲ್ಲ ಚೇಂಜ್ ಆಗೋದ್ರಿಂದ ಈಗ ಶೀತ ಕೆಮ್ಮು ಜ್ವರ ಎಲ್ಲ ಬರುದು ಸಹಜ ಇದು ನಮಗೆ ಈಗ ಏನು ಒಂದು ಪ್ರಾಬ್ಲಮ್ ಅಂದ್ರೆ ಡಾಕ್ಟರ್ಸ್ ಹತ್ರ ನಾವು ಕನ್ಸಲ್ಟ್ ಮಾಡಬೇಕಿದ್ರೆ ಕೋವಿಡ್ ಕ್ಲಿನಿಕ್ ಗೆ ಹೋಗ್ಬೇಕಾಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಅದು ನಮಗೆ ಒಂದು ತುಂಬಾ ಹೆದ್ರಿಕೆ ಹುಟ್ಟಿಸುವಂತ ವಿಷಯ ಆಗಿದೆ ಹೆದರೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ನಮ್ಮ ಡಾಕ್ಟರ್ ಯಾಕಂದ್ರೆ ನಮಗೆ ಫ್ಯಾಮಿಲಿ ಡಾಕ್ಟರ್ ಕೂಡ ಡಾಕ್ಟರ್ ಶಶಿಕಿರಣ್ ಅವರೇ ಅದೇ ಉತ್ತರವನ್ನು ನಾನು ಹೇಳಿಕ್ಕಿದ್ದೆ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಲ್ಲೇ ಇದ್ದಾರೆ ನಿಮಗೆ ನಿಮ್ಮ ಹಾಗೆ ಅನೇಕ ವೀಕ್ಷಕರಿಗೆ ಈ ಪ್ರಶ್ನೆ ಇರಬಹುದು ಸರ್ ಹೌದು ಖಂಡಿತ ಡಾಕ್ಟರ್ ಮಾತಾಡ್ತಾರೆ ಕೇಳಿ ನಮಸ್ಕಾರ ನಿಮ್ಮ ಪ್ರಶ್ನೆ ಮನೆಯಲ್ಲಿ ವಯಸ್ಕರ್ ಸಹ ಇದ್ದಾರೆ ಮಕ್ಕಳು ಸಹ ನೀವು ಸಹ ಇದ್ದೀರಾ ಸಣ್ಣ ಪುಟ್ಟ ಶೀತ ಜ್ವರ ಆದಾಗ ಹೇಗೆ ನೋಡ್ಕೊಳ್ಬೇಕು ನಾವು ಹೊರಗೆ ಹೋಗದ ಇದ್ರೆ ಹೇಗೆ ಒಳಗೆ ನೋಡ್ಕೊಳ್ಳೋದ್ ಹೇಗೆ ಜ್ವರ ಬಂದಾಗ ಯಾವ ಕ್ಲಿನಿಕ್ ಗೆ ಹೋಗುದು ಅಂತ ಹೇಳಿ ಸ್ವಲ್ಪ ಮ್ಯೂಟ್ ಮಾಡ್ತೀರಾ ಈಗ ಏನಂತ ಹೇಳಿದ್ರೆ ನಿಮ್ಮ ಪ್ರಶ್ನೆ ಕೋವಿಡ್ ಕ್ಲಿನಿಕ್ಗೆ ಹೋಗ್ಬೇಕು ಅಂತ ಒಂದು ವಿಷಯ ಹೇಳಿದ್ರಿ ಖಂಡಿತ ಅಲ್ಲ ಕೋವಿಡ್ ಕ್ಲಿನಿಕ್ ಅಂತ ಹೇಳುದಿಲ್ಲ ಅದಕ್ಕೆ ಹೇಳೋದು ಫೀವರ್ ಕ್ಲಿನಿಕ್ ಅಂತ ಹೇಳಿ ಫೀವರ್ ಕ್ಲಿನಿಕ್ ಹೇಳಿದರೆ ಈಗ ಹಲವಾರು ಆಸ್ಪತ್ರೆಗಳಲ್ಲಿ ನಮ್ಮ ಆಸ್ಪತ್ರೆ ಇರ್ಬೋದು ಮಣಿಪಾಲದ ಆಸ್ಪತ್ರೆ ಇರ್ಬೋದು ಬೇರೆ ಯಾವುದೇ ಆಸ್ಪತ್ರೆ ಉಡುಪಿ ಮಣಿಪಾಲ ಮತ್ತು ಈ ಪ್ರದೇಶದಲ್ಲಿ ಇರುವಂಥದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಫೀವರ್ ಕ್ಲಿನಿಕ್ ಅಂತ ಒಂದು ಮಾಡಿದ್ದಾರೆ ಫೀವರ್ ಕ್ಲಿನಿಕ್ ಹೇಳಿದರೆ ಯಾರಿಗೆ ಜ್ವರ ಇರಬಹುದು ಅಥವಾ ಶೀತದ ಲಕ್ಷಣಗಳು ಕಂಡರೆ ಅಂಥವ್ರು ಆ ಫೀವರ್ ಕ್ಲಿನಿಕ್ಕಿಗೆ ಹೋಗಬೇಕಷ್ಟೇ ಅಲ್ಲಿ ಹೋದ್ರೆ ನಿಮಗೆ ಕೋವಿಡ್ ನೈನ್ಟೀನ್ ಕ್ಲಿನಿಕ್ ಅಂತ ಹೇಳಿದ್ರೆ ಅಲ್ಲಿ ಹೋದರೆ ಕೋವಿಡ್ ನೈನ್ಟೀನ್ ನನಗೆ ಬಂದ್ಬಿಡುತ್ತೇನೋ ಅಂತ ನಿಮಗೆ ಭಯ ಬರಬಹುದು ಅದು ಖಂಡಿತ ಆ ಹೆಸರಲ್ಲ ಅದಕ್ಕೆ ಫೀವರ್ ಕ್ಲಿನಿಕ್ ಅಂತ ಹೇಳೋದು ಸೊ ನಿಮ್ಗೆ ಯಾರಿಗಾದ್ರೂ ಈ ಸೀಸನ್ ಚೇಂಜ್ ಆಗುವ ಸಂದರ್ಭದಲ್ಲಿ ಜ್ವರ ಅಥವಾ ಶೀತ ಬಂದ್ರೆ ಅವಶ್ಯಕತೆ ಇದ್ರೆ ಖಂಡಿತ ಅಲ್ಲಿ ಹೋಗಿ ತೋರಿಸಿ ಆದ್ರೆ ಈಗ ಈ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಏನ್ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಶೀತ ಜ್ವರಕ್ಕೆ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬೇಡ ನೀವು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡಿ ಅಂತ ನಾವೆಲ್ಲರಿಗೂ ಹೇಳೋದು ಆದರೆ ಇಲ್ಲಿ ನೀವು ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಹೇಳಿದರೆ ನಿಮ್ಮ ಮನೆಯಲ್ಲಿ ಇಬ್ಬರು ಹೆಚ್ಚು ಹಿರಿಯ ವಯಸ್ಕರಿದ್ದಾರೆ ಅಂತ ಹೇಳಿದ್ರಿ ಇಬ್ಬರು ಮಧ್ಯ ವಯಸ್ಕರು ಹಾಂ ಇಬ್ಬರು ಮಧ್ಯ ವಯಸ್ಕರು ಮಧ್ಯ ವಯಸ್ಕರು ಮತ್ತು ಮಕ್ಕಳದ್ದು ಸಿಂಪಲ್ ಆದರೆ ಹಿರಿಯ ವಯಸ್ಸಿನವರು ಯಾರ್ಯಾರು ಇದ್ದಾರೆ ಅವ್ರಿಗೇನಾದ್ರು ಈ ಥರ ಶೀತರ ಬಂದ್ ಈ ಥರ ಶೀತ ಬಂದರೆ ಅಥವಾ ಜ್ವರ ಬಂದರೆ ಅವ್ರಿಗೆ ನೀವು ಫಿವರ್ ಕ್ಲಿನಿಕಲ್ಲಿ ತೋರಿಸುವಂಥ ಸಂದರ್ಭ ಬರ್ಬೋದು ಯಾಕಂದರೆ ಅವ್ರಿಗೆ ಈ ಶೀತ ರೋಗವೇ ಉಲ್ಬಣ ಆಗಿ ಹೆಚ್ಚು ತೊಂದರೆ ಬರಬಾರ್ದು ಅದಕ್ಕಾಗಿ ಅವ್ರಿಗೆ ಮಾತ್ರ ತೋರಿಸಿದರೆ ಸಾಕು ಇನ್ನೊಂದು ವಿಚಾರ ಹೊರಗೆ ಹೋಗಬೇಕು ಒಳಗೆ ಅಂದರೆ ಮನೆಯಲ್ಲಿಯೇ ನೋಡ್ಕೊಳ್ಬೇಕು ಅವರಿಗೆ ನಾವು ಹೊರಗೆ ಸಹ ಹೋಗಿ ಬರಬೇಕಾಗತ್ತೆ ಅಂತ ಹೇಳಿದ್ರಿ ಖಂಡಿತ ನಮ್ಮ ಜೀವನ ಸಹ ನಡೀಲೇಬೇಕು ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅವರು ನಿಮ್ಮ ಮನೆಯಲ್ಲಿ ಇರುವ ಹಾಗೇ ಸ್ವಲ್ಪ ದೂರವನ್ನು ಅಂತರವನ್ನು ಮೇಂಟೈನ್ ಮಾಡಬೇಕು ಅವರ ಬಹಳ ಹತ್ರ ಹೋಗೋದು ಮಕ್ಕಳು ಹೋಗಿ ಅಜ್ಜ ಅಜ್ಜಿ ಅಂತ ತಬ್ಬಿಕೊಳ್ಳೋದು ಇಂಥ ಸಂದರ್ಭ ಇಂಥ ವಿಚಾರಗಳನ್ನು ಇಂಥ ವಿಷಯಗಳನ್ನು ಕನಿಷ್ಠ ಪಕ್ಷ ಮುಂದಿನ ಆರು ತಿಂಗಳವರೆಗೆ ಮಾಡದೇ ಇರೋದು ಒಳ್ಳೆಯದನ್ನು ನನಗನ್ನಿಸದೆ ಮತ್ತು ಅವರಿಬ್ಬರು ಹಿರಿಯ ವಯಸ್ಸಿನವರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರು ಖಂಡಿತ ಫಾಲೋ ಮಾಡ್ತಾ ಇರ್ಬೋದು ಅವರು ಅವರ ಮನೆಯಲ್ಲಿಯೇ ಇರಲಿ ಮನೆಯಿಂದ ಹೊರಗೆ ಹೋಗೋದು ಬೇಡ ಯಾಕಂದರೆ ಈ ಒಂದು ತೊಂದರೆ ಏನಿದೆ ಇದು ವಯಸ್ಕರಿಗೆ ಹಿರಿಯ ವಯಸ್ಕರಿಗೆ ಸ್ವಲ್ಪ ತೊಂದರೆ ಹೆಚ್ಚು ಕೊಡುವಂಥ ಸಂದರ್ಭ ಕಾಣ್ತಾ ಇದೆ ಅದರಿಂದಾಗಿ ನಮ್ಮ ಪ್ರಿಕಾಷನ್ ಅಷ್ಟೇ ಇಂಥ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದೇವೆ ಅವರು ಮನೆಯಲ್ಲಿರಲಿ ಮತ್ತು ಈ ಲಾಕ್ಡೌನ್ ರಿಲೀಸ್ ಆದ ಹಾಗೆ ಗ್ರ್ಯಾಜುಲಿ ಬೇರೆ ಬೇರೆ ಕೆಲಸಗಳು ಶುರುವಾದ ಹಾಗೆ ನೀವು ಹಾಗೂ ಮಕ್ಕಳು ಹೊರಗೆ ಹೋಗುವಂಥ ಸಂದರ್ಭ ಅಂದರೆ ಖಂಡಿತ ಹೋಗ್ಬೋದು ಆದರೆ ಹಿರಿಯ ವಯಸ್ಕರಿಗೆ ಮಾತ್ರ ಇದೊಂದು ವಿನಮ್ರ ವಿನಂತಿ ಖಂಡಿತ ಇದೆ ಸರ್ ಕ್ಲಿಯರ್ ಅಂದಲ್ಲಿ ಅಲ್ಲಿ ಆಯಿತು ಅಂದೇಳಿ ಅನಿಸ್ತದೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಟಿ ವಿಯಲ್ಲಿ ನೋಡ್ತಿದ್ದೇವೆ ಟಿ ಎಮ್ ಎಫ್ ಐ ಹಾಸ್ಪಿಟಲ್ನ ಚಿತ್ರಣವೇ ಬದಲಾಗಿದೆ ನಮ್ಮ ಮೊದಲು ಮೂರು ಪೇಷಂಟ್ಗಳು ಬಂದರು ಆವಾಗ ಯಾವ ರೀತಿಯ ಪ್ರಿಕಾಷನ್ ತೆಗೆದುಕೊಂಡ್ರಿ ನಮ್ಮಲ್ಲಿ ಸಾಕಷ್ಟು ಪಿ ಪಿ ಇ ಅಥವಾ ಅದರ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇತ್ತ ಅಥವಾ ನಿಮ್ಮ ಸಿಬ್ಬಂದಿಗಳಿಗೆ ಸ್ಪೆಷಲಿ ನರ್ಸಸ್ಗಳಿಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಏನಾದರೂ ಕೊಟ್ಟರೆ ಅಥವಾ ಅವೇರ್ನೆಸ್ ಏನಾದರೂ ಜಾಗೃತಿ ಮೂಡಿಸಿದ್ರ ಫಸ್ಟ್ ಆಫ್ ಆಲ್ ಅವರ ಏನು ಹೇಳ್ತೇವೆ ಧೈರ್ಯ ತುಂಬಿದ್ರೆ ಅವರಲ್ಲಿ ಅಂತ ಖಂಡಿತ ಈ ನಮ್ಮ ಆಸ್ಪತ್ರೆಯ ಕೋವಿಡ್ ಆಸ್ಪತ್ರೆ ಅಂತ ಏಪ್ರಿಲ್ ಒಂದರಿಂದ ನಾವು ಶುರು ಮಾಡಿದ್ದು ಏಪ್ರಿಲ್ ಒಂದಿಂದ ನಾವು ಶುರು ಮಾಡಿದ್ದು ಅದಕ್ಕೆ ಸುಮಾರು ಹತ್ತು ಹದಿನೈದು ದಿನ ಮೊದಲೇ ಭಾರತದಲ್ಲಿ ಮೊದಲ ಕೋವಿಡ್ ಕೇಸ್ ಬಂದ ಸಂದರ್ಭದಲ್ಲಿಯೇ ನಾವು ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳಿಗೆ ವೈದ್ಯರಿಗೆ ನರ್ಸ್ಗಳಿಗೆ ಹಾಗೂ ನಮ್ಮ ಬೇರೆ ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ವಿ ಕೆಲವು ಸೆಷನ್ಸ್ ನಾನು ಕೆಲವು ಸೆಷನ್ಸ್ ಬೇರೆಯವರು ತೆಗೆದುಕೊಂಡು ಈ ಕೋವಿಡ್ ನೈನ್ಟೀನ್ ಅಂದರೆ ಏನು ಅದು ಎಂಥ ವೈರಸ್ಸಿಂದ ಬರ್ತದೆ ಅಂತ ಎಲ್ಲ ವೈದ್ಯಕೀಯ ಬ್ಯಾಕ್ಗ್ರೌಂಡನ್ನು ಅನ್ನು ಅವರಿಗೆಲ್ಲ ಕೊಟ್ಟಿದ್ದೇವೆ ಸಿಬ್ಬಂದಿಗಳಿಗೆ ಕನ್ನಡದಲ್ಲಿ ಸಹ ಮಾತಾಡಿ ಹೇಳಿದ್ದೇವೆ ಪ್ಲಸ್ ಅಷ್ಟಲ್ಲದೆ ಇದರಿಂದ ಈಗ ನಾವು ಹತ್ತು ವರ್ಷದ ಮೊದಲು ಹೆಚ್ಚುವನ್ ಹೆಣ್ಮನ್ ಇನ್ಫ್ಲೂಯೆನ್ಸ್ ಏನಾಗಿತ್ತು ಆಗ ಸಹ ನಾವೇ ನೋಡ್ಕೊಂಡದ್ದು ಸೊ ನಮ್ಮ ಸಿ ನಮ್ಮಲ್ಲಿ ಯಾವ್ಯಾವ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಿಂದೆ ಇದೇ ರೀತಿಯ ಸಂದರ್ಭವನ್ನು ಎದುರಿಸಿರೋರು ಆದರೆ ಆ ಎನ್ ಒನ್ ಈ ಕೋವಿಡ್ ಅಷ್ಟು ಜಾಸ್ತಿ ಆಗಿರಲಿಲ್ಲ ಅದರಿಂದಾಗಿ ಅದು ಒಂದು ಟ್ರೈಲರ್ ಥರ ಆಗಿತ್ತು ನಮಗೆ ಇದು ಫುಲ್ ದೊಡ್ಡ ಫಿಲ್ಮ್ ಥರ ಕಾಣ್ತಾ ಇದೆ ಆಗಬಹುದು ಅಂತ ಅನ್ನಿಸ್ತಾ ಇದೆ ಹೋಪ್ಫುಲಿ ಹಾಗೆ ಆಗೋದಿಲ್ಲ ಸೊ ಫಸ್ಟ್ ಪಾಯಿಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆವು ಎರಡನೇದು ನಮಗೆ ಸ್ವಲ್ಪ ಸಮಯಾಸ ಸಿಕ್ಕಿತ್ತು ಏಪ್ರಿಲ್ ಒಂದರಿಂದ ಶುರು ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ರಿಂದ ಮಾರ್ಚ್ ಇಪ್ಪತ್ತರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಸುಮಾರು ಹತ್ತು ಹನ್ನೊಂದು ದಿನ ನಮ್ಮ ಆಸ್ಪತ್ರೆಯ ಸುಮಾರು ಬದಲಾವಣೆಗಳನ್ನ ನಾವು ಈ ಕೋವಿಡ್ ನೈನ್ಟೀನ್ಗಿಂತ ಸ್ಪೆಸಿಫಿಕ್ ಆಗಿ ಮಾಡಬೇಕಾಯಿತು ಮೊದಲು ನಮ್ಮ ಆಸ್ಪತ್ರೆಯ ಎಂಟ್ರಿ ರಿಜಿಸ್ಟ್ರೇಷನ್ ಕೌಂಟರ್ ಏನಿದೆ ಅದು ತುಂಬ ಓಪನ್ ಆಗಿತ್ತು ವಿಶಾಲವಾಗಿ ಅಗಲವಾಗಿತ್ತು ಒಂದು ರೀತಿಯಲ್ಲಿ ಅದು ಒಳ್ಳೇದು ಆದರೆ ನಾವು ಅಲ್ಲಿ ಸ್ಕ್ರೀನಿಂಗ್ ಎಲ್ಲ ಮಾಡಬೇಕು ಹೇಳಿದ್ರೆ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತೆ ಅಲ್ಲಿಯೇ ನಮ್ಮ ರಿಜಿಸ್ಟ್ರೇಷನ್ಗೆ ಕೌಂಟರ್ ಸಿಬ್ಬಂದಿಗಳಿಗೆ ಇನ್ಫೆಕ್ಷನ್ ಹೋಗಬಾರ್ದು ಅದಕ್ಕೆ ಕೆಲವು ಪಾರ್ಟಿಷನ್ಗಳೆಲ್ಲ ಮಾಡಿದೆವು ಮತ್ತೆ ಪ್ರತಿಯೊಂದು ವಾರ್ಡಲ್ಲಿ ಸಹ ಯಾವುದೇ ಈಗ ಒಬ್ಬರು ಈ ಕೋವಿಡ್ ನೈನ್ಟೀನ್ ಅವರ ರೋಗಿ ಒಳಗೆ ಇದ್ರೆ ನಾವು ಸುಮ್ಮನೆ ಬೇರೆ ವಾರ್ಡ್ಗೆ ಹೋದಾಗೆ ಒಳಗೆ ಹೊರಗೆ ಬರ್ಲಿಕ್ಕೆಲ್ಲ ಆಗುದಿಲ್ಲ ಅದಕ್ಕೆ ಕೆಲವು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗತ್ತೆ ಆ ಪ್ರಿಕಾಷನ್ಗೆ ಅಂತ ಹೇಳಿ ರೆಡ್ ಝೋನ್ ಎಲ್ಲೋ ಝೋನ್ ಕ್ಲೀನ್ ಝೋನ್ ಅಂತ ಎಲ್ಲ ಡಿಮಾರ್ಕೇಶನ್ ಮಾಡಿ ಅದನ್ನೆಲ್ಲ ನಾವು ಟೇಪ್ ಮಾಡಿ ಕಂಪ್ಲೀಟ್ ಐಡೆಂಟಿಫಿಕೇಷನ್ ಮಾಡಿ ಎಲ್ರಿಗೂ ಅದ್ರ ಬಗ್ಗೆ ಅದರಲ್ಲಿ ಹೇಗೆ ಒಳಗೆ ಹೋಗೋದು ಹೇಗೆ ಹೊರಗೆ ಬರಬೇಕಂತೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೇವೆ ಅದಾದ ನಂತರ ಮುಂದಿನ ವಿಚಾರಗಳು ಹೇಳ್ತಾ ಹೋದಾಗೆ ನೀವು ಕೇಳಿದ್ರಿ ಪಿ ಪಿ ಇ ಮತ್ತು ಈ ಮಾಸ್ಕ್ ಗ್ಲೌಸ್ಗಳು ಹೇಗೆ ಅಂತ ಖಂಡಿತ ಅದರ ಬಗ್ಗೆ ನಮಗೆ ಮೊದಲು ಬಹಳ ಯೋಚನೆ ಇತ್ತು ಈ ಪಿ ಪಿ ಶಾರ್ಟೇಜ್ ಅಂತ ನಾವು ನಮ್ಮ ದೇಶದ ಬಿಡಿ ಕೆಲವು ಡೆವಲಪ್ಡ್ ಕಂಟ್ರೀಸ್ ಹೇಳ್ತೀವಿ ಮುಂದುವರೆದಂತಹ ಕೆಲವು ದೇಶಗಳಲ್ಲಿಯೇ ಪಿ ಶಾರ್ಟೇಜ್ ಅಂತ ಕೇಳ್ತಾ ಇದ್ವಿ ಇಟಲಿ ದೇಶದಲ್ಲಿ ಆಸ್ಪತ್ರೆಗಳ ಒಂದು ಪರಿಸ್ಥಿತಿ ನೋಡಿದ್ರೆ ನಮಗೆ ಗಾಬರಿ ಆಗ್ತಾ ಇತ್ತು ಯಾಕೆ ಹೀಗೆ ಆಗ್ತಾ ಇದೆ ಅಲ್ಲಿ ಹಾಗಾದರೆ ಇಲ್ಲಿ ಹೇಗೆ ಆಗ್ಬೋದು ಅಂತ ಆ ಸಮಯದಲ್ಲಿ ಎಲ್ಲ ಗಾಬರಿ ಇತ್ತು ನಮಗೆ ಬಹಳ ಗಾಬರಿ ಇತ್ತು ಖಂಡಿತ ಹೇಳಬೇಕು ಅಂತ ಸಂದರ್ಭದಲ್ಲಿ ಪಿ ಪಿ ಸಿಗದೆ ಇದ್ರೆ ನಾವು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿ ನಾವು ಹಲವಾರು ಬೇರೆ ಬೇರೆ ಪ್ಲಾನ್ಗಳೆಲ್ಲ ಮಾಡ್ಕೊಂಡಿದ್ವಿ ಆದರೆ ಒಂದು ವಿಚಾರ ಅದರಿಂದ ಹೊರಗೆ ಬಂದು ಹೇಳಬೇಕು ಹೇಳಿದರೆ ನಿನ್ನೆ ನಾನು ನಿನ್ನೆ ನೋಡಿದ ಒಂದು ನ್ಯೂಸ್ ಪ್ರಕಾರ ಭಾರತ ಈಗ ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದರೆ ಎರಡನೇ ಅತಿ ದೊಡ್ಡ ಪಿ ಪಿ ತಯಾರಿಸುವ ಕೇಂದ್ರ ಓಹೋ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪಿ ಪಿ ಇಸ್ ಇನ್ ದ ಹೋಲ್ ವರ್ಲ್ಡ್ ಈಗ ಭಾರತ ಈಗ ಮಾರ್ಚ್ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ಇಲ್ಲಿ ಬಹುಶಃ ಒಂದು ಸಾವಿರ ಪಿ ಪಿ ಒಂದು ಒಂದು ದಿನದಲ್ಲಿ ಉತ್ಪತ್ತಿ ಆಗಿರಬಹುದು ಗೊತ್ತಿಲ್ಲ ಆಗ ಹೆಚ್ ಐ ವಿಗೆ ಮಾತ್ರ ಉಪಯೋಗ ಉಪಯೋಗ ಮಾಡ್ತಾ ಇದ್ದದಷ್ಟೇ ಅದು ಸಹ ಇಷ್ಟು ಟೈಟ್ ಪಿ ಪಿ ಅಲ್ಲ ಅಂಥ ಸಂದರ್ಭದಿಂದ ಈಗ ಒಂದು ದಿನಕ್ಕೆ ಒಂದೂವರಿಂದ ಎರಡು ಲಕ್ಷ ಪಿ ಪಿ ನಮ್ಮ ದೇಶದಲ್ಲಿ ಇದೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಸೊ ಇದು ಸಹ ಒಟ್ಟಿಗೆ ಸ್ಟಾರ್ಟ್ ಆದ್ದರಿಂದ ನಮಗೆ ಪಿ ಪಿ ಇದುವರೆಗೆ ಯಾವ ಶಾರ್ಟೇಜ್ ಬರಲಿಲ್ಲ ಶಾರ್ಟೇಜ್ ಬರದೇ ಇರಲಿಕ್ಕೆ ಇನ್ನೊಂದು ಕಾರಣ ಇದೆ ಇಲ್ಲಿ ಕೇಸಸ್ ಅಷ್ಟು ಬರಲಿಲ್ಲ ಆದ್ದರಿಂದಾಗಿ ನಮಗೆ ಎಷ್ಟು ಜನ ಇಲ್ಲಿ ಈ ಕೋವಿಡ್ ನೈನ್ಟೀನ್ ರೋಗಿಗಳಿದ್ದರು ಎಷ್ಟು ಜನ ಕೋವಿಡ್ ನೈನ್ಟೀನ್ ಶಂಕೆ ಇರುವಂಥವರಿದ್ದರು ಅದಕ್ಕೆ ನಮ್ಮ ಹತ್ರ ಇರುವಂತಹ ಪಿಪಿ ಮೋರ್ ದನ್ ಅಡಿಕ್ಯವೇಟ್ ಆಸ್ ಆಫ್ ಈವನ್ ಟುಡೇ ಈವನ್ ಟುಡೇ ನಮಗೆ ಪಿಪಿ ಪಿ ಇದೆ ಮತ್ತೆ ಸಪ್ಲೈ ಚೈನ್ಸ್ ಸಹ ಈಗ ಓಪನ್ ಆಗಿರೋದ್ರಿಂದ ಮತ್ತೆ ಇಲ್ಲಿಯೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿಯೇ ಪಿಪಿ ಫ್ಯಾಕ್ಟರಿಗಳುಂಟು ಫ್ಯಾಕ್ಟ್ರಿಗಳು ಉಂಟು ಪಿ ಪಿ ಸೆಂಟರ್ಸ್ ಉಂಟು ಮಾಡ್ತಾ ಇದ್ದಾರೆ ಅದರಿಂದಾಗಿ ನಮಗೆ ಇಲ್ಲಿ ಶಾರ್ಟೇಜ್ ಆಗುತ್ತೆ ಅಂತ ಇದುವರೆಗೂ ಅನ್ನಿಸ್ತಾ ಇಲ್ಲ ಆದರೆ ಬೇರೆ ದೇಶದಲ್ಲಿ ಹೆಚ್ಚಾದಷ್ಟು ಸಡನ್ ಆಗಿ ಪೇಷಂಟ್ ಲೋಡ್ ಹೆಚ್ಚಾದರೆ ಕೋವಿಡ್ ನೈನ್ಟೀನ್ ತುಂಬ ಆದರೆ ಆಗ ಹೇಳಲಿಕ್ಕೆ ಕಷ್ಟ ಯಾಕಂದರೆ ಮುಂದುವರೆದ ದೇಶಗಳಲ್ಲಿಯೇ ಅಮೆರಿಕಾದಲ್ಲಿ ಇಟಲಿಯಲ್ಲಿಯೇ ಸಹ ಯಾವಾಗ ಶಾರ್ಟೇಜ್ ಅಂತ ಹೇಳಿದರು ಅಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಸಹ ಆಗುದಿಲ್ಲ ಅಂತ ನಾವು ಕಡಾಖಂಡಿತವಾಗ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನೇನು ನಾವು ಮಾಡ್ಬೋದು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಸರಿ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಕೋವಿಡ್ ಹಾಸ್ಪಿಟಲ್ ಅಥವಾ ಡಾಕ್ಟರ್ ಟಿ ಎಮ್ ಎ ಹಾಸ್ಪಿಟಲನ್ನು ಕೋವಿಡ್ ಹಾಸ್ಪಿಟಲ್ ಅಂತ ಕರಿತೇವೆ ಅದರ ನೋಡಲ್ ಅಧಿಕಾರಿಯಾಗಿರುವಂಥ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ನಮ್ಮೊಂದಿಗೆ ಇದ್ದರು ಅವರು ಮಾತಾಡ್ತಿದ್ದರು ಯಾವ ರೀತಿಯಲ್ಲಿ ಅವರ ಚಿಕಿತ್ಸೆ ಕ್ರಮಗಳು ಆ ಆಸ್ಪತ್ರೆಯಲ್ಲಿ ಪ್ರಾರಂಭಗೊಂಡವು ಮತ್ತು ಹೇಗೆ ಅದು ಅದು ಯಶಸ್ಸನ್ನು ಕಂಡಿತ್ತು ಸರ್ ತಾವು ಮಾತಾಡ್ತಿದ್ದೀರಿ ಯಾವ ರೀತಿಯೆಲ್ಲ ಡೆವಲಪ್ಮೆಂಟ್ ಆಯಿತು ಅಂತೇಳಿ ಅಷ್ಟು ವೆಂಟಿಲೇಟರ್ಸ್ಗಳು ಆಸ್ಪತ್ರೆಯಲ್ಲಿ ಇದ್ದುವಾ ಅಥವಾ ಜಾಸ್ತಿ ಮಾಡಿದ್ದೀರಾ ನೀವೀಗ ನಮ್ಮ ಆಸ್ಪತ್ರೆಯಲ್ಲಿ ಇದುವರೆಗೆ ಎಂಟು ಬೆಡ್ಡಿನ ಒಂದು ಐ ಸಿ ಯು ಇತ್ತು ಅದರಲ್ಲಿ ನಾಲ್ಕು ವೆಂಟಿಲೇಟರ್ ಇತ್ತು ಇದು ನಮ್ಮ ದಿನನಿತ್ಯದ ಯೂಸ್ಗೆ ಸಾಕಾಗ್ತಾ ಇತ್ತು ಈಗ ನಮಗೆ ಅದರ ಅವಶ್ಯಕತೆ ಹೆಚ್ಚು ಕಂಡದ್ರಿಂದ ನಾವು ಐ ಸಿ ಯು ಕೆಪಾಸಿಟಿ ಸಹ ಹೆಚ್ಚು ಮಾಡಿದ್ದೇವೆ ಪ್ಲಸ್ ಹಲವಾರು ವೆಂಟಿಲೇಟರ್ಗಳನ್ನ ಮಣಿಪಾಲದ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಗೆ ತುರ್ತು ಅವಶ್ಯಕತೆಗಾಗಿ ಶಿಫ್ಟ್ ಮಾಡಿದ್ದೇವೆ ಅದೆಲ್ಲ ರೆಡಿ ಇದೆ ಈಗ ಸದ್ಯಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ನೂರು ಬೆಡ್ಗಳನ್ನು ಬರೀ ಕೋವಿಡ್ ನೈನ್ಟೀನ್ ಟ್ರೀಟ್ಮೆಂಟ್ಗೆ ಅಂತಲೇ ಡೆಸಿಗ್ನೇಟ್ ಮಾಡಿದ್ದೇವೆ ಅದರಲ್ಲಿ ಎಂಟು ಐ ಸಿ ಯು ಹಾಗೂ ಹತ್ತು ಹೆಚ್ ಡಿ ಯು ಹೇಳ್ತೇವೆ ಹೆಚ್ ಡಿ ಹೇಳಿದ್ರೆ ಹೈ ಡಿಪೆಂಡೆನ್ಸ್ ಯೂನಿಟ್ ಅಂತ ಸೊ ಇಷ್ಟು ಬೆಡ್ಗಳಿಗೆ ನೂರು ಬೆಡ್ಗಳಲ್ಲಿ ನಮ್ಮ ದಿನನಿತ್ಯ ಅವಶ್ಯಕತೆಗೆ ಇದುವರೆಗೆ ನಲವತ್ತು ಬೆಡ್ಗೆ ಅಂದಾಜಿನಲ್ಲಿ ನಲವತ್ತು ಬೆಡ್ಗಳಿಗೆ ಪೈಪ್ಡ್ ಆಕ್ಸಿಜನ್ ಸಪ್ಲೈ ಅಂದರೆ ಸೆಂಟ್ರಲ್ ಆಕ್ಸಿಜನ್ ಸಪ್ಲೈ ಹೇಳ್ತೇವೆ ಅದಿತ್ತು ಈ ಕೋವಿಡ್ ನೈನ್ಟೀನ್ ಟ್ರೀಟ್ಮೆಂಟ್ಗೆ ಆಕ್ಸಿಜನ್ ಅಂತ ಏನು ಅವಶ್ಯಕತೆ ಇದೆ ಅದು ಬಹಳ ಮುಖ್ಯ ಅತಿ ಮುಖ್ಯ ನಾವು ಏನೇ ಟ್ರೀಟ್ಮೆಂಟ್ ಕೊಡ್ತೇವೆ ಅದೆಲ್ಲದಕ್ಕಿಂತ ಅವಶ್ಯಕತೆ ಇರೋರಿಗೆ ಇದು ಬೇಕೇ ಬೇಕು ಅದಕ್ಕಾಗಿ ಈಗ ನಮಗೆ ಸಮಯ ಸಹ ಸಿಕ್ಕಿದ್ದರಿಂದ ಈ ನಲವತ್ತು ಬೆಡ್ಗಳಿಗೆ ಇದ್ದಂತಹ ಒಂದು ಆಕ್ಸಿಜನ್ ಸಪ್ಲೈಯನ್ನ ನೂರಲ್ಲಿ ತೊಂಬತ್ತು ಎಂಬತ್ತೈದರಿಂದ ತೊಂಬತ್ತು ಬೆಡ್ಗೆ ಈಗ ಎಕ್ಸ್ಟೆಂಡ್ ಮಾಡಿ ಮಾಡ್ತಾ ಇದ್ದೇವೆ ಅದು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಈಗ ನೀವು ಕೇಳಿದರೆ ಆಸ್ಪತ್ರೆ ಖಾಲಿ ಇದೆ ಅಂತ ಹೇಳಿ ಖಂಡಿತ ಅದನ್ನು ಆ ಸಮಯನ ನಾವು ಈ ರೀತಿ ಉಪಯೋಗಿಸ್ಕೊಂಡು ಮಾಡಿದ್ದೇವೆ ಇಷ್ಟೆಲ್ಲ ಮಾಡಲಿಕ್ಕೆ ಪ್ಲಸ್ ನೀವು ಆಗ ಡಾಕ್ಟರ್ಗಳ ಬಗ್ಗೆ ಮಾತಾಡ್ತಿದ್ವಿ ನಾನು ಹೇಳಿದೆ ಎಪ್ಪತ್ತೆಂಬತ್ತು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಹಲವಾರು ಡಿಪಾರ್ಟ್ಮೆಂಟ್ಗಳು ಸಪೋರ್ಟ್ ನಮಗಿದೆ ಮಣಿಪಾಲದ ಕೆ ಎಮ್ ಸಿ ಆಸ್ಪತ್ರೆಯಿಂದಾಗಿ ನಮಗೆ ಇನ್ಫೆಕ್ಷಸ್ ಡಿಸೀಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಲ್ಲಿ ಅವರ ಸಪೋರ್ಟ್ ಇದೆ ಅಲ್ಲಿಯ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಎಮರ್ಜೆನ್ಸಿ ಮೆಡಿಸಿನ್ ಅನಸ್ತೀಸಿಯಾ ಆಪ್ಸೆಟ್ರಿಕ್ಸ್ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಪ್ಲಸ್ ಅಷ್ಟಲ್ಲದೇ ರೆಸ್ಪಿರೇಟ್ರಿ ಥೆರಪಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅವರ ಸಪೋರ್ಟ್ ಇದೆ ಇದೆಲ್ಲದಕ್ಕಿಂತ ಮೇಲೆ ನಮ್ಮ ಯೂನಿವರ್ಸಿಟಿ ಮಣಿಪಾಲ್ ಯೂನಿವರ್ಸಿಟಿಯವರು ಹಾಗೂ ನಮ್ಮ ಕೆ ಎಮ್ ಸಿ ಮಣಿಪಾಲದ ಡೀನ್ ಆದಂಥವರು ಹಾಗೂ ಕೆ ಎಮ್ ಸಿ ಮಣಿಪಾಲ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಡೆಂಟ್ ಆದವರು ನಮಗೆ ಹೇಳಿದ್ದಾರೆ ಈ ಕೋವಿಡ್ ನೈನ್ಟೀನ್ ಏನಿದೆ ಇದರ ಟ್ರೀಟ್ಮೆಂಟ್ಗೆ ಏನೇನು ಅವಶ್ಯಕತೆ ಇದೆ ಅದು ಪ್ರಿಯಾರಿಟಿ ಈಗ ಅದಕ್ಕಾಗಿ ನಮ್ಮ ಆಸ್ಪತ್ರೆಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಪೂರೈಕೆ ಮಾಡೇ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರಿಂದಾಗಿ ನಮಗೆ ನೀವು ಕೇಳಿದ್ರಿ ಭಯ ಇದೆಯಾ ಅಂತ ಹೇಳಿದ್ರಿ ಆ ರೀತಿಯ ಭಯ ಏನೋ ಒಂದು ನನಗೆ ಶಾರ್ಟೇಜ್ ಆಗ್ಬಿಡತ್ತೆ ನಮ್ಮ ಆಸ್ಪತ್ರೆಗೆ ಬೇಕಾದಂತ ಸಿಗುವುದಿಲ್ಲ ಅದರಿಂದಾಗಿ ನಮ್ಮ ಡಾಕ್ಟರ್ಸ್ಗೆ ನರ್ಸಸ್ಗೆ ಅಥವಾ ಸಿಬ್ಬಂದಿಗಳಿಗೆ ತೊಂದರೆ ಬರುತ್ತಾ ಅಂತ ಒಂದು ಯೋಚನೆ ಏನು ಮೊದಲಿತ್ತು ಈಗ ಆ ಯೋಚನೆ ಇಲ್ಲ ಅದು ಏನೇ ಪೂರೈಕೆ ಇರಬಹುದು ಅಥವಾ ಡಾಕ್ಟರ್ಗಳ ಒಂದು ಅವಶ್ಯಕತೆ ಇರಬಹುದು ಅದರಲ್ಲಿ ನಮಗೆ ಆ ರೀತಿ ಯಾವುದೋ ಅಂತ ಒಂದು ಸಂದರ್ಭ ಇಲ್ಲ ಇದಕ್ಕಾಗಿ ಡೆಫಿನೆಟ್ಲಿ ನಾವು ಬೇರೆಯವ್ರಿಗೆಲ್ಲ ಕೃತಜ್ಞತೆ ಕೊಟ್ಟ ಹಾಗೆ ನಾನು ಆಗ ಹೇಳಿದೆ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ನಾನೇನು ಹೇಳಿದೆ ಅದೇ ರೀತಿ ಮಣಿಪಾಲ ಯೂನಿವರ್ಸಿಟಿಯ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಆಸ್ಪತ್ರೆಯ ಹಾಗೂ ಕೆ ಎಮ್ ಸಿ ಮಣಿಪಾಲದ ಕಾಲೇಜಿನ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನ ತಿಳಿಸಲೇಬೇಕು ಸರಿ ನಿಮ್ಮ ಟೀಮ್ ಹೇಗಿದೆ ಈಗ ನೀವು ಹೆಡ್ ಬಾಸ್ ನಿಮ್ಮ ಟೀಮ್ ಹೇಗಿದೆ ಯಾವಾಗಲೂ ಮಾತಾಡುವಾಗ ಒಂದು ನಾಲ್ಕೈದು ಸಾರಿ ನಾನು ಒಬ್ಸರ್ವ್ ಮಾಡಿದ್ದೀನಿ ಯು 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 ಆರ್ ಗಿವಿಂಗ್ ಕ್ರೆಡಿಟ್ ಫಾರ್ ಯುವರ್ ನರ್ಸಸ್ ನಿಮ್ಮ ಟೀಮ್ ನಿಮ್ಮ ನಮ್ಮ ಟೀಮ್ ನಮ್ಮ ಟೀಮ್ ಅಂತ ಹೇಳ್ತೀರಿ ಅದರ ಡಾಕ್ಟರ್ಸ್ನ ಬಗ್ಗೆ ನರ್ಸಸ್ ಗಳ ಬಗ್ಗೆ ಹೇಳಿ ನಿಮ್ಮ ನಾನು ಬಾಸ್ ಅಂತ ಹೇಳಲಿಕ್ಕಿಂತ ಕೋಆರ್ಡಿನೇಟರ್ ಅನ್ನೋ ಒಂದು ಇದು ಸೂಕ್ತ ಶಬ್ದ ಕೋಆರ್ಡಿನೇಟ್ ಹೇಳಿದ್ರೆ ಬಾಸ್ ಅಂತ ಹೇಳಿ ನಾವು ಖಂಡಿತ ಮೇಲೆ ಕೂತ್ಕೊಂಡು ಸಮನ್ವಯ ಖಂಡಿತ ಅಲ್ವೇ ಅಲ್ಲ ಸಮನ್ವಯ ಎಲ್ಲರದ್ದು ಈಗ ನಾನು ಹೇಳಿದೆ ಹಲವಾರು ಡಿಪಾರ್ಟ್ಮೆಂಟ್ಗಳನ್ನ ಹೆಸರು ನಾನು ಹೇಳಿದೆ ಈ ಹಲವಾರು ಡಿಪಾರ್ಟ್ಮೆಂಟ್ ಗಳು ಗುಡಿ ಕೆಲಸ ಮಾಡಬೇಕು ಹೇಳಿದ್ರೆ ಯಾರಾದರೂ ಒಬ್ಬರು ಸೆಂಟ್ರಲ್ ಪರ್ಸನ್ ಅದನ್ನ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ ಸೊ ಅದು ನನ್ನ ಮೇನ್ ಕೆಲಸ ಅಂತ ನನ್ನ ಅಭಿಪ್ರಾಯ ಇದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಹೇಳೋದಲ್ಲ ಆ ಡಾಕ್ಟರ್ ಡಾಕ್ಟರ್ಸ್ ಇದ್ದಾರೆ ಹಾಗೂ ರೆಸಿಡೆಂಟ್ಸ್ ಹೇಳ್ತೇವೆ ರೆಸಿಡೆಂಟ್ಸ್ ಹೇಳಿದರೆ ಎಮ್ ಬಿ ಬಿ ಎಸ್ ಮುಗಿದು ಎಮ್ ಡಿ ಅಥವಾ ಎಮ್ ಎಸ್ ಮಾಡ್ತಾ ಇರುವಂತಹ ಯಾವ ಸ್ಟೂಡೆಂಟ್ಸ್ ಇದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅವರು ಡಾಕ್ಟರ್ಸ್ ದೇ ಆರ್ ಆಲ್ರೆಡಿ ಟ್ರೈಂಡ್ ದೇ ಆರ್ ವೆಲ್ ಟ್ರೈನ್ಡ್ ಬಟ್ ದೇ ಆರ್ ಲರ್ನಿಂಗ್ ಈವನ್ ಹೈಯರ್ ಅಂಥವರ ಪಾತ್ರ ಇನ್ನೂ ಮುಖ್ಯ ಇದರಲ್ಲಿ ಯಾವ ರೀತಿ ಹೇಳಿದರೆ ಈಗ ಒಬ್ಬ ಪೇಶೆಂಟ್ ಅಡ್ಮಿಟ್ ಆಗಿದ್ದರೆ ವಾರ್ಡ್ನಲ್ಲಿ ಎಲ್ಲ ಡಾಕ್ಟ್ರು ಹೋಗಿ ನೋಡೋದಿಲ್ಲ ಯಾವಾಗಲೂ ಫಸ್ಟ್ ಹೋಗೋದು ರೆಸಿಡೆಂಟ್ಸ್ ಇದು ಇಡೀ ಪ್ರಪಂಚದ ಎಲ್ಲ ಕಡೆ ಹೀಗೇನೆ ನಮ್ಮ ದೇಶದಲ್ಲಿ ಸಹ ಹೀಗೆ ನಮ್ಮ ಆಸ್ಪತ್ರೆಯಲ್ಲಿ ಸಹ ಹೀಗೆ ಸೊ ಆ ರೆಸಿಡೆಂಟ್ ಕಲಿಯುವ ಕೂಡ ಹೀಗೆ ನಾನು ಕಲಿಯುವಾಗ ನಾನು ಸಹ ಹಾಗೆ ಖಂಡಿತ ಆ ಒಂದು ಪ್ರವೃತ್ತಿ ಮೊದಲಿಂದ ನಡೀತಾ ಇದೆ ಸೊ ಅವರ ಪಾತ್ರ ಸಹ ಇದರಲ್ಲಿ ಬಹಳ ಮುಖ್ಯ ಇದೆ ನರ್ಸ್ಗಳ ಪಾತ್ರ ನೀವು ಹೇಳಿದಾಗೆ ನಾನು ಕ್ರೆಡಿಟ್ ಕೊಡ್ತಾ ಇದ್ದೇನೆ ಹೇಳಿದ್ರಿ ಅವರಿಗೆ ಎಷ್ಟು ಕೊಟ್ಟರು ಸಾಲದು ನರ್ಸಸ್ ಆ್ಯಂಡ್ ರೆಸಿಡೆಂಟ್ಸ್ ಆರ್ ದ ಫೋರ್ ಫ್ರಂಟ್ ಇನ್ ಟ್ರೀಟ್ಮೆಂಟ್ ಆಫ್ ಎನಿ ಇನ್ಫೆಕ್ಷನ್ ಡಿಸೀಸ್ ಸೊ ಅದರಿಂದಾಗಿ ಅವರಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು ಕೊಡದೇ ಇದ್ದರೆ ತಪ್ಪು ಸೊ ನೀವು ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್ಸ್ ಹಾಂ ಈಗ ಡಾಕ್ಟರ್ಸ್ನಲ್ಲಿ ಹಲವಾರು ಡಿಪಾರ್ಟ್ಮೆಂಟಿಂದ ಜನ ನಮ್ಮ ಇದ್ದಾರೆ ಸೊ ಅವರಿಗೆ ನಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತ ನೀವು ಕೇಳಿದ್ರಿ ವ್ಯವಸ್ಥೆ ಹೇಳಿದರೆ ಈಗ ನಾವು ಶಿಫ್ಟಲ್ಲಿ ಕೆಲಸ ಮಾಡ್ತೇವೆ ಈಗ ಪೇಷಂಟ್ ಇಲ್ಲ ಅದರಿಂದಾಗಿ ಅದು ಬೇರೆ ವಿಚಾರ ಆದರೆ ಒಬ್ಬರು ಪೇಷಂಟ್ ಇದ್ದರೂ ಸಹ ನಾವು ಶಿಫ್ಟ್ ಶಿಫ್ಟ್ ಹೇಳಿದರೆ ಈಗ ನಾವು ಒಬ್ಬರ ಪೇಷಂಟ್ ನೋಡಬೇಕಂತ ಒಳಗೆ ಹೋಗಬೇಕಾದ್ರೆ ಪಿ ಪಿ ಧರಿಸಿಯೇ ಹೋಗಬೇಕು ಆ ಪಿ ಪಿ ಅನ್ನುವಂಥದ್ದು ಬಹಳ ಕಷ್ಟದ್ದು ಅದು ಸುಲಭವಾಗಿ ಒಬ್ರು ಹಾಕೊಂಡು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೋಟ್ ಅಂದ್ರೆ ತುಂಬಾ ಸುಲಭ ಆಯ್ತು ಅದರಲ್ಲಿ ಕವರ್ ಆಗುದಿಲ್ಲ ಅಷ್ಟೊಂದು ಇದರಲ್ಲಿ ಗಾಳಿ ಸಹ ಹೋಗ್ಬಾರ್ದು ಯಾಕಂದ್ರೆ ಹೊರಗಿನ ಗಾಳಿ ಒಳಗೆ ಸುಲಭವಾಗಿ ಹೋಗ್ತದೆ ಹೇಳಿದ್ರೆ ಆ ವೈರಸ್ ಒಳಗೆ ಹೋಗ್ಬೋದು ಅದರಿಂದಾಗಿ ಸರಿಯಾಗಿ ಫಿಟ್ ಆಗುವಂತ ಪಿ ಪಿ ಹಾಕೊಂಡ್ರೆ ಹತ್ತು ಹದಿನೈದು ನಿಮಿಷದಲ್ಲಿ ನಮಗೆ ಬೆವರು ಇಳಿದು ಹೋಗ್ತದೆ ಒಳಗೆ ಹಾ ಲ್ಯಾಮಿನೇಷನ್ ಅದು ಸರಿ ನಮಗೆ ಒಳಗೆ ಉಸಿರು ಕಟ್ಟಿದಾಗೆ ಆಗ್ತದೆ ಸಫೋಕೇಶನ್ ಆಗ್ತದೆ ಜೋರಾಗಿ ಫಾಸ್ಟಾಗಿ ಅಥವಾ ಆಗಿ ಕೆಲಸ ಮಾಡುವಂಥ ಕೆಪಾಸಿಟಿ ಸಹ ಕಡಿಮೆ ಆಗಿಬಿಡ್ತದ ಅಂತ ಒಂದು ಮನಸ್ಸಿಗೆ ಬರುವಂಥ ಒಂದು ಪರಿಸ್ಥಿತಿ ಇರ್ತದೆ ಅದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆ ಪರಿಸ್ಥಿತಿಗೆ ನಾವು ಯೂಶ್ವಲಿ ತಲುಪ್ತೇವೆ ಆದರೆ ನಮ್ಮ ವರ್ಕಿಂಗ್ ಶಿಫ್ಟ್ ಏನಿದೆ ಅದು ಆರು ಗಂಟೆ ಶಿಫ್ಟ್ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ಮಧ್ಯಾಹ್ನ ಎರಡರಿಂದ ರಾತ್ರಿ ಎಂಟು ಗಂಟೆ ಮತ್ತು ರಾತ್ರಿ ಎಂಟರಿಂದ ಮಧ್ಯೆ ಎರಡು ಪ್ಲಸ್ ಎರಡು ಗಂಟೆಯಿಂದ ಎಂಟು ಹೀಗೆ ನಾಲ್ಕು ಆರು ಆರು ಗಂಟೆಯ ಶಿಫ್ಟ್ ಮಾಡಿಕೊಂಡು ಮಾಡುವಂಥದ್ದು ಐಸಿಯು ನಲ್ಲಿ ಹೋಗುವಂತಹ ಪೇಷಂಟ್ಸ್ ಬಂದರೆ ಅಲ್ಲಿ ಹೋಗುವಷ್ಟು ಸಿಕ್ ಪೇಷಂಟ್ಸ್ ಬಂದರೆ ಆಗ ನಮಗೆ ಇದರ ಅವಶ್ಯಕತೆ ಇನ್ನೂ ಜಾಸ್ತಿ ಯಾಕಂದರೆ ಆಗ ಒಬ್ರು ಡಾಕ್ಟರ್ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬರು ಪೇಷಂಟ್ ಅಥವಾ ಇಬ್ಬರು ಪೇಷಂಟ್ಗೆ ಒಬ್ರು ನರ್ಸ್ ಒಬ್ಬರು ಡಾಕ್ಟರು ಒಬ್ರು ರೆಸಿಡೆಂಟ್ ಹಾಗೂ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ ಬೇಕಾಗ್ತದೆ ಸೊ ಕೆಪಾಸಿಟಿ ಬಿಲ್ಡಪ್ ಮಾಡಬೇಕಾಗತ್ತೆ ಸೊ ವ್ಯವಸ್ಥೆ ಹೇಳಿದರೆ ನಾವು ಬೈ ರೊಟೇಷನ್ ಎಲ್ಲ ಡಿಪಾರ್ಟ್ಮೆಂಟಿನ ಡಾಕ್ಟರ್ಸ್ ಲಿಸ್ಟ್ ಮಾಡಿಕೊಂಡು ರೆಸಿಡೆಂಟ್ಸ್ ಲಿಸ್ಟ್ ಮಾಡಿಕೊಂಡು ಇಂಥ ಒಂದು ಶಿಫ್ಟ್ ಡ್ಯೂಟಿ ಒಂದು ಶೆಡ್ಯೂಲ್ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಆ ಪ್ರಕಾರವಾಗಿ ಕೆಲಸ ಮಾಡ್ತಾ ಇರುತ್ತೆ ಹ್ಞೂ ಹ್ಞೂ ಸರ್ ಈಗ ನಮ್ಮ ಜನವರಿ ಕ್ರಿಸ್ಮಸ್ ಆಯಿತು ನ್ಯೂ ಇಯರ್ ಆಯಿತು ಲೈಫ್ ಸ್ಟೈಲು ಬರ ಹೇಗಿತ್ತು ಅದು ರಿಪೀಟ್ ಬರ್ಬೋದಾ ಆಫ್ಟರ್ ಮೇ ಸೆವೆಂಟೀನ್ ಮೇ ಸೆವೆಂಟೀನ್ತ್ ನಂತರ ಮೇ ಹದಿನೆಂಟಕ್ಕಂತೂ ಖಂಡಿತ ಎರಡು ಸಾವಿರದ ಹದಿನೆಂಟರಾಗೆ ಆಗೋದಿಲ್ಲ 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 ಇದು ನಾವು ಈ ಕೋವಿಡ್ ನೈನ್ಟೀನ್ ಏನಿದೆ ಇದು ನಮ್ಮೊಂದಿಗೆ ಹಲವಾರು ತಿಂಗಳುಗಳು ಬಹುಶಃ ಹಲವಾರು ವರ್ಷಗಳು ನಮ್ಮ ಜೊತೆ ಇರುವ ಇರಲಿಕ್ಕೆ ಬಂದಿರುವಂಥ ಒಂದು ವೈರಸ್ ಅಂತ ಕಾಣ್ತಾ ಇದೆ ಈ ಕೊರೋನಾ ವೈರಸ್ ಹೊಸ್ತಲ್ಲ ಬೈದವೆ ಇದುವರೆಗೆ ನಮಗೆ ಗೊತ್ತಿರುವಂತಹ ಐಡೆಂಟಿಫೈ ಮಾಡಿರುವಂಥ ಮನುಷ್ಯರಲ್ಲಿ ಐಡೆಂಟಿಫೈ ಮಾಡುತ್ತೆ ಇದು ಏಳನೇ ಕೊರೋನಾ ವೈರಸ್ ಇದು ನಾಲ್ಕು ಕೊರೋನಾ ವೈರಸ್ಗಳು ನಮಗೆ ಸಾಮಾನ್ಯ ಶೀತ ಜ್ವರ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ ಅಂಥದ್ದು ಮಾಡುವಂಥದ್ದು ಹಲವಾರು ವರ್ಷಗಳಿಂದ ನಮಗೆ ನಿಮಗೆ ಆಗಿರುವಂತಹ ಕೊರೋನಾ ವೈರಸ್ ಅದು ಅದಲ್ಲದೆ ಎರಡ್ ಸಾವಿರದ ಎರಡರಲ್ಲಿ ಸಾರ್ಸ್ ಅಂತ ಒಂದು ರೋಗ ಆಗಿತ್ತು ಅದು ಒಂದು ಕೊರೋನಾ ವೈರಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌದಿ ಅರೇಬಿಯಾದಲ್ಲಿ ಮರ್ಸ್ ಅಂತ ಒಂದು ರೋಗ ಆಗಿತ್ತು ಅದು ಇದೇ ಕೊರೋನಾ ವೈರಸ್ ಇದು ಏಳನೇ ಕೊರೋನಾ ವೈರಸ್ ಇದಕ್ಕೆ ಸಾರ್ಸ್ ಕೋವಿಡ್ ಟು ಅಂತ ಹೇಳ್ತೀವಿ ಇದರಿಂದ ಕೋವಿಡ್ ನೈನ್ಟೀನ್ ಅನ್ನೋ ರೋಗ ಆಗ್ತಾ ಇದೆ ಅದೆಲ್ಲ ಈ ಕಾಮನ್ ಕೋಲ್ಡ್ ಅನ್ನುವಂಥ ನಾಲ್ಕು ಕೊರೋನಾ ವೈರಸ್ ಏನಿದೆ ಅದು ನಮ್ಮ ಜೊತೆನೆ ಇದೆ ನಮ್ಮ ದೇಹದಲ್ಲಿ ಈಗ ಸಹ ಇದೆ ನಮಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆದರೆ ನಮಗೆ ಶೀತ ಬರೋದು ಅದರಿಂದ ಈಗ ಹೋಗಿ ನಾವು ಒಂದು ಕೋಲ್ಡ್ ಡ್ರಿಂಕ್ ಕುಡಿತೀರಾ ಅಥವಾ ಒಂದು ಏನೋ ಐಸ್ ಕ್ರೀಮ್ ತಿಂತೀರಾ ಚಳಿಗಾಲದಲ್ಲಿ ಹೋಗಿ ಅಂತ ಇಟ್ಕೊಳ್ಳಿ ಹಲವಾರು ಜನಕ್ಕೆ ಅದು ಮಾಡಿದ ನಂತರ ಸ್ವಲ್ಪ ಶೀತ ನೆಗಡಿ ಆಗೋದು ಮೈಲ್ಡ್ ಜ್ವರ ಬಂದ ಹಾಗೆ ಆಗೋದೆಲ್ಲ ಆಗುತ್ತೆ ಅದೆಲ್ಲ ನಮಗೆ ದೇಹದಲ್ಲಿ ಕೋಲ್ಡ್ ಆದಾಗ ಟೆಂಪ್ರೇಚರ್ ಕಡಿಮೆ ಆದಾಗ ನಮ್ಮ ದೇಹದ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅಂಥ ಸಂದರ್ಭದಲ್ಲಿ ಈ ಕೊರೊನಾ ವೈರಸ್ಗಳು ಹಾಗೂ ಹಲವಾರು ಬೇರೆ ವೈರಸ್ಗಳು ನಮಗೆ ಶೀತ ಜ್ವರವನ್ನು ಉತ್ಪತ್ತಿ ಮಾಡ್ತವೆ ಆ ವೈರಸ್ ನಮ್ಮ ಜೊತೆನೇ ಇದೆ ಆದರೆ ಸಾರ್ಸ್ ಮತ್ತು ಮರ್ಸ್ ಕೊರೋನಾ ವೈರಸ್ಸು ಹೋಯಿತು ಅದು ಅಲ್ಲಿಗೆ ಮುಗಿತು ಈ ಕೋವಿಡ್ ನೈನ್ಟೀನ್ ಹೇಗಿದೆ ಹೇಳಿದರೆ ಇದುವರೆಗೆ ನಾವು ಯಾವ ವೈರಸ್ಸಲ್ಲೂ ಇಂಥ ಒಂದು ಪ್ರವೃತ್ತಿ ನೋಡಿಲ್ಲ ಇಷ್ಟು ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡೋದಾಗ್ಲಿ ಇಷ್ಟು ಜನರಿಗೆ ತೊಂದರೆ ಕೊಡೋದಾಗ್ಲಿ ಅಥವಾ ತೊಂದರೆ ಕೊಡದೇ ಹಲವಾರು ಜನರ ಜೊತೆ ಇರುವಂಥದ್ದಾಗಲಿ ಇಂಥ ವೈರಸ್ ನಾವು ಇದುವರೆಗೂ ನಾವು ಅನುಭವಿಸಿಲ್ಲ ನನಗೆ ನಾನು ಈ ಫೀಲ್ಡ್ನಲ್ಲಿ ಸುಮಾರು ಈಗ ಮೂವತ್ತು ವರ್ಷದಿಂದ ಇದ್ದೇನೆ ಸ್ಟೂಡೆಂಟ್ ಆಗಿಂದ ಹಿಡಿದು ಮೆಡಿಕಲ್ ಸ್ಟೂಡೆಂಟ್ ಇಂದ ಹಿಡಿದು ಇದುವರೆಗೆ ಮೂವತ್ತು ವರ್ಷಗಳಿಂದ ನಾನು ಮೆಡಿಕಲ್ ಫೀಲ್ಡ್ ಇದ್ದೇನೆ ಇಂಥ ಅನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನನಗಿಂತ ಹಲವಾರು ಸೀನಿಯರ್ಸ್ ಇದ್ದಾರೆ ಅಂಥವ್ರ ಹತ್ರ ನಾವು ಮಾತಾಡಿದಾಗ ನಾವು ಸಹ ಕಲ್ತ್ಕೊಳ್ಳೋದೇನಂದರೆ ಅವರು ಸಹ ನೋಡಿಲ್ಲ ಇದಕ್ಕೆ ಮೊದಲು ಇಂಥ ಒಂದು ವೈರಸ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆಗ ಒಂದು ಇದೇ ರೀತಿ ಸಾಂಕ್ರಾಮಿಕ ಮಹಾಮಾರಿ ಅಂತ ಹೇಳ್ತೇವೆ ವೈಶ್ವಿಕ ಮಹಾಮಾರಿ ಆ ಒಂದು ಸ್ಪ್ಯಾನಿಶ್ ಫ್ಲೂ ಅಂತ ಹೆಸರು ಕೊಟ್ಟಿರೋದಕ್ಕೆ ಆ ಫ್ಲೂನ ಸಂದರ್ಭದಲ್ಲಿ ಹೀಗೆ ಆಗಿತ್ತು ಅದಾದ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದು ಇದೇ ಮೊದಲು ಇದು ಹಲವಾರು ವರ್ಷ ನಮ್ಮ ಜೊತೆ ಇರಬಹುದು ಸರಿ ಮೂರು ಪೇಷೆಂಟ್ಗಳಿದ್ದರೂ ಆಮೇಲೆ ಬಡ್ಕಳದ ಒಂದು ಗರ್ಭಿಣಿ ಸ್ತ್ರೀಗೂ ಕೂಡ ತಾವು ಚಿಕಿತ್ಸೆಯನ್ನು ಕೊಟ್ಟಿರ್ತಿ ಕೊಟ್ಟಿರ್ತೀರಿ ಅವರ ಸ್ಪಂದನೆ ಹೇಗಿರುತ್ತೆ ಕೆಲವರು ತೋರಿಸ್ತಾರೆ ವಾಟ್ಸಪ್ನಲ್ಲಿ ತುಂಬ ನರಳಾಡುವಂಥದ್ದು ಉಸಿರಾಟದ ರೆಸ್ಪಿರೇಟರಿ ಶಬ್ದ ಬರುವಂಥದ್ದು ಕಿರಿಚುವಂಥದ್ದು ನೋವಾಗುವಂಥದ್ದು ಏನು ನಿಜವಾಗಿ ನೀವು ಡೈರೆಕ್ಟ್ ಆಗಿ ನೋಡಿದವರು ಪೇಷಂಟ್ಗಳನ್ನು ಹೇಗಿರ್ತಾರೆ ಖಂಡಿತವಾಗಿ ಇದು ನೀವು ಕೇಳಿದ ಬಹಳ ಉತ್ತಮ ಪ್ರಶ್ನೆ ಯಾಕಂದರೆ ಎಲ್ರಿಗೂ ಒಂದು ಭಯ ಇರುತ್ತೆ ನನಗೆ ಕೋವಿಡ್ ನೈನ್ಟೀನ್ ಬಂದು ಬಿಟ್ರೆ ಏನಾಗ್ಬೋದು ಅಂತ ಆದರೆ ಈಗ ನಾನು ಮಾತು ಮಾತಿನಲ್ಲಿ ಎರಡು ಕಾಲ್ ಮಾಡಿದವ್ರಿಗೂ ಸಾಧ್ಯ ಮಾತು ಹೇಳಿದೆ ಹಿರಿಯ ವಯಸ್ಕರು ಯಾರು ಹಿರಿಯ ನಾಗರಿಕರಿದ್ದಾರೆ ಅಂಥವ್ರು ಇದ್ರ ಬಗ್ಗೆ ಅತಿ ಕಾಳಜಿ ತೆಗೆದುಕೊಳ್ಬೇಕು ಯಾಕಂದರೆ ಈ ತೊಂದರೆಗಳು ಬರೋ ಸಾಧ್ಯತೆ ಅವರಿಗೆ ಜಾಸ್ತಿ ಅವರು ಸ್ವಲ್ಪ ಹೆಚ್ಚು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಮತ್ತೆ ಕೈಯನ್ನು ಆಗಾಗ ತೊಳೆದುಕೊಂಡು ಇದರಿಂದ ಎಷ್ಟು ಸುರಕ್ಷಿತವಾಗಿರ್ತಾರೆ ಅಷ್ಟು ಒಳ್ಳೆಯದು ಆದರೆ ಸಣ್ಣ ವಯಸ್ಸಿನವರಿಗೆ ಇದು ಹೆಚ್ಚು ತೊಂದರೆ ಕೊಡುವ ಸಾಧ್ಯತೆ ಇಲ್ಲ ಕಡಿಮೆ ತೊಂದರೆ ಕೊಡೋದು ಯಾಕಂದರೆ ಇದುವರೆಗೆ ಹಲವಾರು ದೇಶಗಳಲ್ಲಿ ಇದರದ್ದು ಒಂದು ನೋಡಿರುವ ಒಂದು ಸಂದರ್ಭ ಹೇಗಿದೆ ಹೇಳಿದರೆ ಸ್ಟಾಟಸಿಸ್ ಪ್ರಕಾರ ನೂರು ಜನರಿಗೆ ಈ ವೈರಸ್ ದೇಹಕ್ಕೆ ಪ್ರವೇಶಿಸಿದರೆ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಜನರಿಗೆ ಯಾವುದೇ ತೊಂದರೆ ಕಾಣೋದೇ ಇಲ್ಲ ಅಂದ್ರೆ ಅವ್ರಿಗೆ ಸಣ್ಣ ಜ್ವರ ಶೀತ ಸಹ ಬರೋದಿಲ್ಲ ಅದಕ್ಕೆ ಎಸಿಮ್ಟಮ್ಯಾಟಿಕ್ ಹೇಳ್ತೇವೆ ಲಕ್ಷಣವೇ ಇಲ್ಲದಿರುವಂಥದ್ದು ಅವ್ರಿಗೆ ದೇಹದಲ್ಲಿ ವೈರಸ್ ಇದೆ ಆದರೆ ಅವರಿಗೆ ಅದರಿಂದ ತೊಂದರೆ ಆಗ್ತಾ ಇಲ್ಲ ಆದರೆ ಅವರಿಂದ ಬೇರೆಯವ್ರಿಗೆ ತೊಂದರೆ ಯಾವ ರೀತಿ ಅವರಿಂದ ಇನ್ನೊಬ್ರಿಗೆ ಹರಡುವ ಸಾಧ್ಯತೆ ಜಾಸ್ತಿ ಇದು ಈ ವೈರಸ್ಸಿನ ಒಂದು ರಹಸ್ಯ ಅಂತಲೇ ಹೇಳ್ಬೋದು ಎಸಿಮ್ಟಮ್ಯಾಟಿಕ್ ಇನ್ಫೆಕ್ಷನ್ ಆಗೋದ್ರಿಂದ ಅಂದರೆ ಲಕ್ಷಣವೇ ತೋರದೆ ದೇಹದಲ್ಲಿ ಅದು ಇರೋದ್ರಿಂದ ಒಬ್ಬರಿಂದ ಇನ್ನೊಬ್ರಿಗೆ ಹರಡುವ ಸಾಧ್ಯತೆ ಜಾಸ್ತಿ ಆದರೆ ಒಂದು ಸಣ್ಣ ಪ್ರಪೋರ್ಷನ್ ನೂರಲ್ಲಿ ಒಂದು ನಾಲ್ಕೈದು ಜನರಕ್ಕೆ ಮಾತ್ರ ಅಂದ್ರೆ ನಾನಾಗ ಒಂದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನಕ್ಕೆ ಲಕ್ಷ್ಮಣ ಎಲ್ಲ ಹೇಳಿದೆ ಇನ್ನೊಂದು ನಲವತ್ತು ಜನಕ್ಕೆ ಸಣ್ಣ ಪ್ರಮಾಣದ ತೊಂದರೆಗಳು ಅಂದ್ರೆ ಸ್ವಲ್ಪ ಶೀತ ಸ್ವಲ್ಪ ಜ್ವರ ಸ್ವಲ್ಪ ಗಂಟಲು ಕೆರೆತ ಸ್ವಲ್ಪ ಬೇದಿ ಹಾಗೇನೋ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಂಡು ಸರಿ ಹೋಗುವಂಥದ್ದೇ ನಾಲ್ಕೈದು ಜನರಿಗೆ ನೂರಲ್ಲಿ ನಾಲ್ಕೈದು ಜನರಿಗೆ ಎಸ್ಪೆಷಲಿ ವಯಸ್ಸಾದವರಿಗೆ ಅಥವಾ ಬೇರೆ ಬೇರೆ ಕೆಲವು ತೊಂದರೆಗಳಿರ್ಬಹುದು ಡಯಾಬಿಟಿಸ್ ಇರಬಹುದು ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ ಹೈ ಇರುವಂಥವ್ರು ಕಿಡ್ನಿ ರೋಗ ಇರುವಂಥವ್ರು ಕ್ಯಾನ್ಸರ್ ಇರುವಂಥವ್ರು ಇಂಥವರಿಗೆ ಈ ತೊಂದರೆ ಬಂದರೆ ಅದು ತೊಂದರೆ ಕೊಡುವಂಥ ಸಾಧ್ಯತೆ ಇದೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥ ಒಂದು ನಾಲ್ಕು ಜನರಿಗೆ ಯಾವುದೇ ಹೆಚ್ಚು ತೊಂದರೆಗಳಾಗಲಿಲ್ಲ ಯಾಕಂದರೆ ಅವರೆಲ್ಲರೂ ಸಣ್ಣ ವಯಸ್ಸಿನವರು ಎಲ್ಲರೂ ಇಪ್ಪತ್ತು ಮೂವತ್ತು ವರ್ಷದ ಮಧ್ಯದಲ್ಲೇ ಇದ್ದಂಥವ್ರು ಮೂವತ್ತು ಇಪ್ಪತ್ತು ಮತ್ತು ನಲವತ್ತು ವರ್ಷ ಮಧ್ಯ ಇಂತ ಇದ್ದಂಥವ್ರು ಅವರಿಗೆ ಹೆಚ್ಚು ರೋಗ ಲಕ್ಷಣಗಳು ಕಾಣಲಿಲ್ಲ ನಾವು ಕೊಟ್ಟಂತಹ ಮೃದುವಾದ ಮದ್ದುಗಳಲ್ಲೇ ಅವರು ಗುಣ ಆದರು ಗುಣ ಆದರು ಅವರಿಗೆ ಅತಿ ಹೆಚ್ಚಾದ ತೊಂದರೆ ತೊಂದರೆ ಏನು ಹೇಳಿದರೆ ಒಂದು ಐಸೋಲೇಷನ್ ರೂಮ್ ನಲ್ಲಿ ಒಬ್ಬರೇ ಇರುವಂಥದ್ದು ಅವರು ನಾವು ಅವ್ರ ಬಗ್ಗೆ ಅವರ ಜೊತೆಯಲ್ಲಿ ಮಾತಾಡುವಾಗ ಅವರು ಹೇಳ್ತಾ ಇದ್ದು ನನಗೆ ಈ ಕ್ವಾರಂಟೈನೇ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ರು ಆದರೆ ಅವರೆಲ್ಲ ಬಹಳ ಬಹಳ ಜವಾಬ್ದಾರಿಯಿಂದ ನೋಡ್ಕೊಂಡು ಒಳ್ಳೆ ಸ್ಪಂದನೆ ಬಹಳ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಾಗ್ತಿತ್ತು ಅವರು ನನಗೆ ಇಷ್ಟೆಲ್ಲ ಸರಿ ಇದೆ ನಮ್ಮನ್ನ ಮನೆಗೆ ಹೋಗ್ಲಿಕ್ಕೆ ಬಿಡಿ ಅಂತ ಕೇಳಲೇ ಇಲ್ಲ ಸುಮ್ಮನೆ ಯಾಕೆ ಆಸ್ಪತ್ರೆ ಇಟ್ಕೊಂಡಿದ್ದಾರೆ ಕೇಳಲಿಲ್ಲ ಯಾಕಂದ್ರೆ ಅವ್ರಿಗೆ ಅದು ಅರಿವಾಗಿತ್ತು ಯಾಕಂದ್ರೆ ಅವರಿಗೆ ಬಂದಿರುವಂಥದ್ದು ಬೇರೆಯವ್ರಿಗೆ ಹರಡುವ ಸಾಧ್ಯತೆ ಇರೋದ್ರಿಂದ ಅವ್ರಿಗೆ ನಾವಲ್ಲಿ ಅಡ್ಮಿಟ್ ಮಾಡಿದ್ದು ಬರೀ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮಾತ್ರ ಅಲ್ಲ ಅವರಿಂದ ಬೇರೆಯವ್ರಿಗೆ ಸಹ ನಿಲ್ಲಿಸಲಿಕ್ಕೆ ಈಗ ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಈಗ ಉಡುಪಿಗೆ ಬರಲಿಕ್ಕೆ ಶುರುವಾಗ್ತಾರೆ ಅಂತವರಿಗೆ ಮಾಡೋದು ಈ ಒಂದು ಅರಿವು ಅವ್ರಿಗೆ ಇದ್ರೆ ನಮಗೆ ತೊಂದರೆ ಇರ್ಲಿ ಇಲ್ಲದಿರ್ಲಿ ಇನ್ನೊಬ್ಬರಿಗೆ ಹರಡೋದು ಬೇಡ ಅಂತ ಒಂದು ಒಳ್ಳೆಯ ಮನೋಭಾವ ಅವ್ರಿಗಿದ್ರೆ ಆಗ ಅದು ಹೆಚ್ಚಾಗುವಂತ ಸಾಧ್ಯ ಹಲೋ 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 ನಮಸ್ಕಾರ ನಮಸ್ಕಾರ ಹೇಳಿ ಡಾಕ್ಟರ್ ಒಂದು ಮಾತು ಡಾಕ್ಟರ್ ಹೇಳಿ ಕೇಳ್ತಾ ಇದ್ದಾರೆ ಆ ಮನೆಯಲ್ಲಿ ಇಡುವುದು ಹೊರಗೆ ಎಲ್ಲಿ ಹೋಗುವುದಿಲ್ಲ ಕೈ ಗಡಿ ಗಡಿ ತೊಳಿಬೇಕಾ ಮುಖಕ್ಕೆ ಮಾಸ್ಕ್ ಹಾಕ್ಬೇಕಾ ಅಲೋ ಹಾ ನಿಮ್ಮ ಪ್ರಶ್ನೆ ಏನಂದ್ರೆ ನೀವು ಮನೇಲಿ ಒಬ್ರೇ ಇದ್ದೀರಿ ಕೈ ಗಡಿ ಗಡಿ ತೊಳಿಬೇಕಾ ಮಾಸ್ಕ್ ಹಾಕ್ಬೇಕಾ ಅಂತ ಹೇಳಿ ಹೌದು ಕೇಳಿ ಡಾಕ್ಟರ್ ಏನ್ ಹೇಳ್ತಾರೆ ನೋಡಿ ಈಗ ನಿಮ್ ಮನೆಯಲ್ಲಿ ಒಬ್ರೇ ಇದ್ದು ಮನೆಗೆ ಯಾರು ಹೋಗಿ ಬರುವವರೇ ಇಲ್ಲ ಅಂತ ಹೇಳಿದ್ರೆ ಆಗ ನೀವು ಮಾಡದೇ ಇದ್ರು ನಡೆಯುತ್ತೆ ಮನೆಯಲ್ಲಿ ಇದ್ದಾಗ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಕೈಯನ್ನು ಆಗಾಗ ತೊಳೆದು ಡೆಫಿನೆಟ್ಲಿ ಒಂದು ಒಳ್ಳೆಯ ಅಭ್ಯಾಸ ಅದರಿಂದ ಮಾಡಿ ಆದ್ರೆ ನಾವು ಮನೆಗೆ ಯಾರೂ ಬರೋದಿಲ್ಲ ಅಂತ ಹೇಳಿರುವಂತ ಸಂದರ್ಭ ಕಡಿಮೆ ಹಾಲ್ ಕೊಡೋರೊಬ್ರು ಬರಬಹುದು ಪೋಸ್ಟ್ ಕೊಡೋರೊಬ್ರು ಬರಬಹುದು ಇಲ್ವಾ ಅದು ಸ್ವಲ್ಪ ಏನ್ ಕೊಟ್ಟೋಗ್ತಾರೆ ಹಾ ಈಗ ಹಾ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಹಾಗಿದ್ರೆ ಹೊರಗಿಂದ ಹಾಲು ಇರ್ಬಹುದು ಮಕ್ಕಳೇ ತಂದು ಕೊಟ್ಟರು ಇರಬಹುದು ಇನ್ನೊಬ್ಬರ ಸಂಪರ್ಕ ನಿಮ್ಗೆ ಇದ್ರೆ ಅದು ನಿಮ್ಮ ಮಕ್ಕಳೇ ಇರಬಹುದು ಬೇರೆಯವ್ರು ಇರಬಹುದು ಇನ್ನು ಬೇರೆ ಮನುಷ್ಯರ ಸಂಪರ್ಕ ನಿಮ್ಗೆ ಇದ್ರೆ ಆ ಸಂಪರ್ಕ ಆದ ಕೂಡಲೇ ನೀವು ಹೋಗಿ ಕೈ ತೊಳ್ಕೊಳ್ಳೋದು ಒಳ್ಳೇದು ಎರಡನೇದು ಮತ್ತೆ ಹೊರಗಿಂದ ಬಂದ ಯಾವುದೇ ವಸ್ತು ಇರಬಹುದು ಅದು ಹಾಲಿನ ಪ್ಯಾಕೆಟ್ ಇರಬಹುದು ಅಥವಾ ನೀವು ಇನ್ನೊಬ್ಬರು ತರಕಾರಿ ತಂದು ಕೊಟ್ಟ ಬ್ಯಾಗ್ ಇರ್ಬೋದು ಅದನ್ನು ನೀವು ಒಳಗೆ ತೆಗೆದು ಇಟ್ಕೊಂಡ್ರೆ ಕೈ ತೊಳೆದುಕೊಳ್ಳಿ ಆ ಬ್ಯಾಗಿಂದ ನೀವು ತರಕಾರಿ ತೆಗೆದು ಹೊರಗಿಟ್ರಿ ಕೈ ತೊಳೆದ್ಕೊಳ್ಳಿ ಸೊ ಯಾವುದೇ ಒಂದು ಮಾಡ್ತೇನೆ ಇಲ್ಲ ಸ್ವಲ್ಪ ಅಮ್ಮ ನಾವು ಒಬ್ಬನೇ ಒಬ್ಬನೇ ಇರುವುದು ಮಕ್ಕಳೆಲ್ಲ ಹೊರಗೆ ದೇಶದಲ್ಲಿದ್ದಾರೆ ಅದೆಲ್ಲ ಹೇಳಬೇಡಿ ಟಿವಿಯಲ್ಲಿ ಕೇಳುವವರು ಮತ್ತೆ ಬರ್ಬೋದು ಓಕೆ ಹೀಗೆ ನಗಾಡ್ತಾ ಇರಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಡಾಕ್ಟರ್ ಅವರು ಮೂರು ಈಗ ಕೋವಿಡ್ ನೈನ್ಟೀನ್ ರೋಗಕ್ಕೆ ಈ ವೈರಸ್ಗೆ ಮದ್ದಿಲ್ಲ ನೀವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರಿ ಮತ್ತು ಅವರು ರೋಗ ಮುಕ್ತರಾಗಿ ಹೋಗುವಾಗ ಅವರ ಇಮಿಡಿಯೇಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಟೀಮ್ಗೆ ಅಥವಾ ನಿಮಗೆ ಅವರೆಲ್ಲ ಬಹಳ ಸಂತೋಷದಲ್ಲಿ ಹೋಗಿದ್ದಾರೆ ಯಾಕೆ ಹೇಳಿದರೆ ನಾವು ನಮ್ಮ ಆಸ್ಪತ್ರೆ ನೋಡ್ಕೊಳ್ವಾಗ ನಾನು ಆಗ್ಲೇ ಹೇಳಿದಾಗೆ ಟೀಮ್ ವರ್ಕ್ ಅಂತ ಹೇಳಿದೆ ಯಾರೇ ಡ್ಯೂಟಿಯಲ್ಲಿ ಇರಲಿ ಅವ್ರ ಹತ್ರ ಮಾತಾಡುವಾಗ ಯಾವುದೇ ರೀತಿಯ ಭೇದ ಭಾವ ಮಾಡಲಿಲ್ಲ ನಿಮ್ಮಿಂದ ಇನ್ನೊಬ್ಬರಿಗೆ ಬರುತ್ತೆ ಅಥವಾ ನೀವು ಇನ್ಯಾರೋ ನೀವು ಇಲ್ಲಿ ನಿಮ್ಗೆ ಈ ತೊಂದರೆ ಗೊತ್ತಾಗ್ಲಿಕ್ಕೆ ಮೊದಲು ನೀವೆಲ್ಲೆಲ್ಲ ಓಡಾಡಿ ಬೇರೆಯವ್ರಿಗೆ ಕೊಟ್ರಿ ಆ ರೀತಿ ಯಾವ ವಿಚಾರವನ್ನು ನಾವು ರೋಗಿಗಳ ಹತ್ರ ಯಾವ ರೀತಿಯ ನೆಗೆಟಿವ್ ಆದಂತಹ ವಿಚಾರಗಳನ್ನ ನಾವು ಮಾತಾಡ್ಲಿಕ್ಕಿಲ್ಲ ಆ ನಮ್ಮ ಮನಸ್ಸಿಗೆ ಸಹ ಬರುವುದಿಲ್ಲ ಫುಡ್ ಅವರು ಅವರಿಗೆ ನಮ್ಮ ಆಸ್ಪತ್ರೆಯಿಂದಲೇ ಫುಡ್ ಸಪ್ಲೈ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಅವರು ಅವರ ಬಟ್ಟೆ ಸಹ ಹಾಕ್ತಾ ಇರಲಿಲ್ಲ ಅವರಿಗೆ ಹಾಸ್ಪಿಟ್ಲದೇ ಗೌನ್ ಕೊಡ್ತಾ ಇದ್ವಿ ಆ ಗೌನನ್ನೇ ಅವರು ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಯಲ್ಲಿ ಚೇಂಜ್ ಮಾಡೋದು ಅವರ ಅವ್ರ ಮನೆಯಿಂದ ಯಾವ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಆ ಬಟ್ಟೆಯನ್ನು ತೆಗೆದು ಆಸ್ಪತ್ರೆ ಬಟ್ಟೆ ಹಾಕಿ ಅದನ್ನು ಒಂದು ಕವರ್ನಲ್ಲಿ ಮುಚ್ಚಿಡೋದು ನಮಸ್ತೆ ನಮಸ್ತೆ ಹೇಳಿ ನಮಸ್ಕಾರ ಸ್ಟೀವನ್ ಮೆಂಡನ್ ಸರ್ ಕಣಿಜಾರ್ ನಿಂದ ನಮಸ್ತೆ ಸರ್ ಹೇಳಿ ಕೆಲವು ಎರಡು ಎರಡು ಮೂರು ಕ್ವೆಶನ್ಸ್ ಗಳಿವೆ ಕೇಳಿ ನಮಸ್ತೆ ಡಾಕ್ಟರ್ ನಮಸ್ತೆ ಸರ್ ಹ ಒಂದು ಮೊದಲನೇ ಕ್ವೆಶನ್ ಅಂದ್ರೆ ಆ ಕೋವಿಡ್ ನೈನ್ಟೀನ್ ವೈರಸ್ ನ ಆಕ್ಚುಲಿ ಸ್ಟ್ರೆಂತ್ ಆಫ್ ವ್ಯಾಲಿಡಿಟಿ ಎಷ್ಟು ಇರ್ಬೋದು ಎಷ್ಟು ಅಂತ ಗೊತ್ತಾಗಲಿಲ್ಲ ವ್ಯಾಲಿಡಿಟಿ ಸ್ಟ್ರೆಂತ್ ಆಫ್ ಬೆಲಿ ಅಂದ್ರೆ ಆ ಹಲವಾರು ವರ್ಷ ಮುಂಚೆ ಒಂದು ನಮ್ಮ ಈಗ್ಲೂ ಇದೆ ನಾವೊಂದು ಗಿಡ ಅಂದ್ರೆ ಕಮ್ಯುನಿಸ್ಟ್ ಗಿಡ ಅಂತ ಹೇಳ್ತೇವೆ ಮೊದ್ಲು ಹಾ ಮೊದ್ಲು ಇರ್ಲಿಲ್ಲ ಅದು ಕಮ್ಯುನಿಸ್ಟ್ ಗಿಡ ಅಂತ ಹುಟ್ಟಿಗೆ ಸುರಾಯ್ತು ಆಮೇಲೆ ಹಲವಾರು ವರ್ಷದಿಂದ ಅದು ತುಂಬಾ ಸ್ಪ್ರೆಡ್ ಆಯ್ತು ನಮ್ಗ ಮಿತಿ ಮೀರಿ ಸ್ಪ್ರೆಡ್ ಆಯ್ತು ನಮ್ಮ ಲೆಕ್ಕಾಚಾರಗಿಂತ ಇವಾಗ ಆಟೋಮೆಟಿಕಲಿ ಅದು ಕಡಿಮೆ ಆಗ್ತದೆ ಜನರು ಅದನ್ನು ಸಾಯಿಸ್ಬೇಕಂತ ಇಲ್ಲ ಅದೇ ಸಾಯಿತು ಸಾಯಿಸ್ತದೆ ಸೊ ಅದರ ವ್ಯಾಲಿಟಿ ಕಡಿಮೆ ಆಗ್ತದೆ ಅದರ ಸ್ಟ್ರೆಂತ್ ಕಡಿಮೆ ಆಗಿ ಅದರ ವ್ಯಾಲಿಇಟಿ ಒಂದು ನಶೀಶೆ ಹೋಗುವಂತಿದೆ ಸೊ ಅದೇ ತರ ಡಿಸೈನ್ ಮಾಡುವಾಗ ಕೋವಿಡ್ ನೈನ್ಟೀನ್ ಡಿಸೈನ್ ಮಾಡುವಾಗ ಯಾವ ತರ ಡಿಸೈನ್ ಮಾಡಿದ್ದಾರೆ ಇದರ ಸ್ಟ್ರೆಂತ್ ಆಫ್ ವ್ಯಾಲಿಟಿ ಎಷ್ಟು ಇರ್ಬೋದು ಎಷ್ಟು ವರ್ಷದವರೆಗೆ ಇದು ಹೀಗೆಲೆ ಅಂದ್ರೆ ಕಠಿಣ ಆಗಲಿ ಚಾನ್ಸ್ ಇದೆ ಅಂತ ಎರಡನೇ ಪ್ರಶ್ನೆ ಸರ್ ಎರಡನೇ ಪ್ರಶ್ನೆ ಇದು ನಿಮ್ಗೆ ಹೇಳಿದ ಹಾಗೆ ಹದಿನಾಲ್ಕು ದಿನದಲ್ಲಿ ಗಂಟಲಲ್ಲಿ ಬಂದು ಅಂತ ವೈರಸ್ ಸೊ ಹದ್ನಾಲ್ಕು ದಿನಕ್ಕೆ ಹೇಗೆ ಬಂದಿರ್ತದೆ ಮತ್ತೆ ಹದ್ನಾಲ್ಕು ದಿನದ ಒಂದು ಮೂರ್ನಾಲ್ಕು ದಿವಸ ಮಾತ್ರ ಯಾವ ತರ ಅದು ಇರ್ತದೆ ಅದು ಯಾವ ತರ ಡಿಸೈನ್ ಮಾಡ್ತಾರೆ ಅದೇ ಅದು ಹೇಗೆ ಕಂಡಕ್ಟ್ ಮಾಡ್ತದೆ ಅದು ಹೇಗೆ ಫೈಂಡ್ ಔಟ್ ಮಾಡ್ತದೆ ಅಷ್ಟೇ ಡೇಟ್ ದಿನವನ್ನು ಸಿವನ್ ಸರ್ ನೀವು ಗಡಿ ಗಡಿ ಡಿಸೈನ್ ಮಾಡಿ ಡಿಸೈನ್ ಮಾಡಿದ್ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ವೈರಸ್ ಮನುಷ್ಯರು ಮಾಡಿದ ಅಂತ ಹೇಳುದ ಹೌದು ಆ ತರ ನ್ಯೂಸ್ ಬಂದಿದೆ ಅದಕ್ಕೋಸ್ಕರ ನಾವು ಹೇಳಿದ್ವಿ ಚೈನಾದವರು ಸರಿ 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 ಡಾಕ್ಟರ್ ಉತ್ತರಿಸ್ತಾರೆ ಕೇಳಿ ಸರಿ ಸರ್ ನೀವು ಮೊದಲು ಪ್ರಶ್ನೆ ಹೇಳಿದ್ರಿ ಸ್ಟ್ರೆಂತ್ ಆಫ್ ವ್ಯಾಲಿಡಿಟಿ ಅಂತ ಕೇಳಿದ್ರಿ ನಾನು ಅರ್ಥ ಮಾಡ್ಕೊಂಡಾಗೆ ಇದು ಸುಮಾರು ಇನ್ನು ಎಷ್ಟು ದಿನ ಇರಬಹುದು ಎಷ್ಟು ದಿನ ಇದು ಹೀಗೆ ಹಬ್ಬಬಹುದು ಯಾವಾಗ ಇದು ಕಡಿಮೆ ಆಗ್ಬೋದು ಅಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆ ಕರೆಕ್ಟ್ ಅಲ್ಲ ಹಾ ಸೊ ಇದು ಇದ್ರ ಬಗ್ಗೆ ನಮಗೆ ಸುಮಾರು ಮ್ಯಾಥಮ್ಯಾಟಿಕಲ್ ಮಾಡೆಲ್ಸ್ ಅಂತ ಮಾಡ್ತಾರೆ ಈ ಈ ತೊಂದರೆಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಪಿಡೆಮಿಯಾಲಜಿಸ್ಟ್ ಅಂತ ಇರ್ತಾರೆ ಅವರು ಈ ಒಂದು ಇಂಥ ಸಾಂಕ್ರಾಮಿಕ ರೋಗಗಳು ಅದರದ್ದು ಕೆಲವು ಕ್ಯಾಲ್ಕುಲೇಷನ್ಸ್ ಇದುವರೆಗೆ ಅದು ಹೇಗೆ ಬಿಹೇವ್ ಮಾಡಿದೆ ಅಂತ ನೋಡಿಕೊಂಡು ಮುಂದೆ ಅದು ಹೇಗೆ ಬಿಹೇವ್ ಮಾಡ್ಬೋದು ಅಂತ ಕೆಲವು ಎಸ್ಟಿಮೇಷನ್ ಮಾಡ್ತಾರೆ ಆ ಎಸ್ಟಿಮೇಷನ್ ಪ್ರಕಾರ ಈ ಕೋವಿಡ್ ನೈನ್ಟೀನ್ ವೈರಸ್ ಸಾರ್ಸ್ ಕೋವಿಡ್ ಟು ವೈರಸ್ ಅಂತ ಏನು ಹೇಳ್ತೇವೆ ಕೋವಿಡ್ ನೈನ್ಟೀನ್ ರೋಗ ಇದು ಸುಮಾರು ಮುಂದಿನ ಹನ್ನೆರಡರಿಂದ ಹದಿನೆಂಟು ತಿಂಗಳುಗಳವರೆಗೆ ಪ್ರಪಂಚದಲ್ಲಿ ತೊಂದರೆ ಕೊಡುವಂಥ ಸಂದರ್ಭ ಇರಬಹುದು ಅಂತ ಹೇಳಿದ್ದಾರೆ ಇರಬಹುದು ಅಂತ ಹೇಳಿ ಈಗ ವೆದರ್ ಫೋರ್ಕಾಸ್ಟ್ ಮಾಡ್ತಾರೆ ಈಗ ಮೂರು ಗಂಟೆಗೆ ಮಳೆ ಬರುತ್ತೆ ಅಂದರೆ ಮೂರು ಗಂಟೆಗೆ ಬರುತ್ತೆ ಅಂತ ಏನು ಅರ್ಥ ಅಲ್ಲ ಅದು ಸ್ವಲ್ಪ ಆಚೆ ಈಚೆ ಆಗ್ಬೋದು ಕೆಲವೊಮ್ಮೆ ಮಳೆ ಬರದೇ ಸಹ ಇರ್ಬೋದು ಎಸ್ಟಿಮೇಷನ್ದಲ್ಲಿ ಅದೊಂದು ಯಾವಾಗಲೂ ಪಾಸಿಬಿಲಿಟಿ ಇದ್ದೇ ಇರ್ತದೆ ಸೊ ಅದರಿಂದಾಗಿ ಹನ್ನೆರಡರಿಂದ ಹದಿನೆಂಟು ತಿಂಗಳು ಇದು ಇದು ತೊಂದರೆ ಕೊಡಬಹುದು ಅಂತ ಹೇಳಿದ್ದಾರೆ ಅದು ಅಷ್ಟೇ ಇರುತ್ತಾ ಇನ್ನೂ ಕಡಿಮೆನಾ ಅಥವಾ ಇನ್ನೂ ಜಾಸ್ತಿನಾ ಅದು ನಮಗೆ ಇನ್ನೂ ಗೊತ್ತಿಲ್ಲ ಅದು ಕಾದು ನೋಡಿದರೆ ಗೊತ್ತಾಗೋದು ಆದರೆ ಅದು ಎಷ್ಟೇ ಇರಲಿ ಈಗ ನಾವು ಈಗ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅದಕ್ಕಾಗಿ ಅದು ಹಲವಾರು ರೀತಿಯಲ್ಲಿ ಏನೇನು ಸಂದರ್ಭಗಳಲ್ಲಿ ಸಲಹೆಗಳನ್ನ ಕೊಡ್ತಾ ಇದ್ದೇವೆ ಗೌರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟರ್ ಹೇಳ್ತಿದ್ದಾರೆ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅದರಲ್ಲಿ ಕೆಲವರೀಗ ನೀವು ಕೇಳ್ತಾ ಇದ್ರಿ ಕೈ ತೊಳೆದುಕೊಳ್ಳೋದಿರ್ಬೋದು ಮಾಸ್ಕ್ ಹಾಕೋದಿರ್ಬೋದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಿರಬಹುದು ಇಂಥದ್ದೆಲ್ಲ ಅತಿ ಮುಖ್ಯ ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ನಿಜ ಕರೆಕ್ಟೇ ಹೇಳಬೇಕಂದ್ರೆ ಗೊತ್ತಿಲ್ಲ ಅನ್ನುವುದೇ ಒಂದು ಉತ್ತರ ಆದರೆ ಎಸ್ಟಿಮೇಷನ್ ಪ್ರಕಾರ ಹನ್ನೆರಡರಿಂದ ಹದಿನೆಂಟು ತಿಂಗಳು ಅಲ್ವಾ ನನ್ನ ಪ್ರಕಾರ ಹೇಳಿದ್ರೆ ಇದಕ್ಕೆ ನನ್ನ ಅನಿಸಿಕೆ ಹೆಚ್ಚು ಮುಖ್ಯ ಆಗೋದಿಲ್ಲ ಇದರಲ್ಲಿ ಹಲವಾರು ಎಕ್ಸ್ಪರ್ಟ್ಗಳ ಅನಿಸಿಕೆಯನ್ನು ಕೇಳಬೇಕಾಗತ್ತೆ ಇದರಲ್ಲಿ ಎರಡು ರೀತಿಯ ವ್ಯೂಗಳಿದೆ ಇನ್ನೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನಮಗೆ ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗೋದು ಹೇಳಿದರೆ ಬಹುಶಃ ಈ ಎಲ್ಲ ಪ್ಯಾಂಡಮಿಕ್ ಮುಗಿದು ಇದೆಲ್ಲ ಸೆಟ್ಲ್ ಆಯಿತು ಇನ್ನೂ ನಾವು ಈ ಕೋವಿಡ್ ನೈನ್ಟೀನ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕಿಲ್ಲ ಇದು ಯಾಕೆ ಶುರುವಾಯ್ತು ಅಂತ ಹೀಗೆ ಹುಡುಕುವ ಅಂತ ಹೋದಾಗ ಸಿಗುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನನಗೆ ಮುಂದಿನ ವರ್ಷ ಈ ಎರಡು ಸಾವಿರದ ಇಪ್ಪತ್ತೊಂದರ ಕೊನೆ ಒಳಗೆ ಅಂತ ನನಗೆ ನನಗನ್ನಿಸ್ತದೆ ಯಾಕಂದರೆ ಈಗ ನೀವು ಕೇಳಿದ ಪ್ರಶ್ನೆ ಇದಕ್ಕೆ ಕಾನ್ಸ್ಪಿರಸಿ ಥಿಯರಿ ಅಂತ ಹೇಳ್ತೇವೆ ನೆಗೆಟಿವ್ ಆಗಿ ಹೇಳೋದಲ್ಲ ಕಾನ್ಸ್ಪಿರಸಿ ಥಿಯರಿ ಹೇಳಿದರೆ ಇದು ನ್ಯಾಚುರಲ್ ಆಗಿ ಆಗಿಲ್ಲ ಯಾರೋ ಬೇಕಂತ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸಂದರ್ಭ ಆದ್ರೆ ಇದು ಸೊ ಹದಿನಾಲ್ಕು ದಿನದಲ್ಲಿ ನಮ್ಮ ಗಂಟಲ್ಲಿ ಬಂದು ನಿಲ್ಲದಂದ್ರೆ ಅದು ಯಾವ ತರ ಪ್ರೋಸೆಸ್ ಏನಾದ್ರೂ ಅರ್ಥ ಗಂಟಲ್ಲಿ ಬಂದು ನಿಲ್ಲುತ್ತೆ ಅಂತ ಹಾಗಲ್ಲ ಇದಕ್ಕೆ ಎಲ್ಲಾ ವೈರಸ್ ಯಾವುದೇ ರೋಗ ಇರಲಿ ಯಾವುದೇ ಕ್ರಿಮಿಯಿಂದ ಬರುವಂತ ರೋಗ ಇರಲಿ ಅದು ಬ್ಯಾಕ್ಟೀರಿಯಾ ಇರಬಹುದು ಬೇರೆ ವೈರಸ್ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಒಂದು ಜೀವಿಯಿಂದ ನಮಗೆ ಇನ್ಫೆಕ್ಷನ್ ಆದರೆ ಈಗ ಉದಾಹರಣೆಗೆ ನಾನು ಮಲೇರಿಯಾ ಉದಾಹರಣೆ ಕೊಡ್ತೇನೆ ಮಲೇರಿಯಾಸ ಒಂದು ಕ್ರಿಮಿಯಿಂದ ಆಗುವಂಥದ್ದು ಸೊಳ್ಳೆ ಕಚ್ಚಿ ಆ ಸೊಳ್ಳೆಯಿಂದ ಕ್ರಿಮಿ ನಮ್ಮ ದೇಹಕ್ಕೆ ಬಂದು ನಮಗೆ ರೋಗ ಕೊಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಅದಕ್ಕೆ ಇಲ್ಲ ಇಲ್ಲ ಅದರ ಉದಾಹರಣೆ ಕೊಡ್ತೇನೆ ನೋಡಿ ಈಗ ಮಲೇರಿಯಾ ಈ ಒಂದು ಪ್ರೋಟೋಸೋ ಅಂತ ಹೇಳ್ತೇವೆ ಆ ಒಂದು ಕ್ರಿಮಿ ನಮ್ಮ ದೇಹಕ್ಕೆ ಸೊಳ್ಳೆಯಿಂದ ಸೇರಿದರೆ ಅದು ದೇಹಕ್ಕೆ ಹೋದ ಕೂಡಲೇ ಜ್ವರ ಬರೋದಿಲ್ಲ ಆ ಕ್ರಿಮಿ ನಮ್ಮ ದೇಹಕ್ಕೆ ಹೋಗಿ ನಮ್ಮ ರಕ್ತದಲ್ಲಿ ಹರಿದಾಡಿ ನಮ್ಮ ಲಿವರ್ ಒಳಗೆ ಹೋಗಿ ಅಲ್ಲಿ ಅದು ಮಲ್ಟಿಪ್ಲೈ ಆಗಿ ಒಂದು ಲೆವೆಲ್ಗೆ ರೀಚ್ ಆದಮೇಲೆ ನಮಗೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಸೊ ಒಂದು ಕ್ರಿಮಿ ನಮ್ಮ ದೇಹಕ್ಕೆ ಸೇರಿ ಅದರಿಂದ ನಮಗೆ ಲಕ್ಷಣಗಳು ಕಾಣಲಿಕ್ಕೆ ಏನು ಗ್ಯಾಪ್ ಇದೆ ಆ ಗ್ಯಾಪ್ಗೆ ನಾವು ಇಂಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ ಇನ್ಕ್ಯುಬೇಷನ್ ಪೀರಿಯಡ್ ಈಗ ನೀವು ಅಕ್ಕಿ ಒಂದು ಕುಕ್ಕರ್ನಲ್ಲಿ ಅಥವಾ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಅದನ್ನ ಅನ್ನ ಮಾಡಬೇಕು ಹೇಳಿದ್ರೆ ಅದು ನೀವು ಬಿಸಿ ಮಾಡ್ಲಿಕ್ಕೆ ಶುರುವಾದ ಮೇಲೆ ಅದು ಸಾಫ್ಟ್ ಆಗಿ ಅನ್ನ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅದಕ್ಕೆ ಇಂಕ್ಯುಬೇಷನ್ ಪೀರಿಯಡ್ ಹೇಳುದು ಅದೇ ರೀತಿಯಲ್ಲಿ ಮಲೇರಿಯಾಗೆ ಅದ್ರ ಬಗ್ಗೆ ಹೇಳ್ತೀನಿ ಅಲ್ಲಿಗೆ ಬರ್ತಾ ಇದ್ದೇನೆ ಈಗ ಮಲೇರಿಯಾದಲ್ಲಿ ಇಂಕ್ಯುಬೇಷನ್ ಪೀರಿಯಡ್ ಏನಿದೆ ಅದು ಎರಡರಿಂದ ಐದು ದಿನ ಏಳು ದಿನವರೆಗೆ ಆಗ್ತದೆ ಈ ವೈರಸ್ಗೆ ಯಾರು ಡಿಸೈನ್ ಮಾಡಲಿಲ್ಲ ಹದಿನಾಲ್ಕು ದಿನ ಅಂತ ಹೇಳಿ ನನಗೆ ಗೊತ್ತಿರೋ ಹಾಗೆ ಇದು ನಮ್ಮ ಅಬ್ಸರ್ವೇಷನ್ ನಾವು ನೋಡಿರೋ ಪ್ರಕಾರ ಎಷ್ಟು ಜನರಿಗೆ ಈ ತೊಂದರೆಗಳು ಈ ಕೋವಿಡ್ ನೈನ್ಟೀನ್ ರೋಗ ಆಯಿತು ಶುರುವಿನಲ್ಲಿ ಈಗ ನವಂಬರ್ ಡಿಸೆಂಬರ್ಲಿ ರೋಗ ಶುರುವಾಗಿದೆ ಚೈನಾದಲ್ಲಿ ಸೊ ಡಿಸೆಂಬರ್ ಜನ್ರಿ ಜನವರಿ ಹೊತ್ತಿಗೆ ಅವರು ಸಾವಿರಾರು ಜನಗೆ ಈ ರೋಗ ಬಂದದ್ದು ನೋಡಿದರು ಅವರದ್ದೆಲ್ಲ ಅಂಕಿಅಂಶಗಳನ್ನ ನೋಡಿ ಅವರಿಗೆ ಈ ಒಂದು ಲಕ್ಷಣ ಶುರುವಾಗಿ ನ ಮತ್ತು ಅವ್ರಿಗೆ ತೊಂದರೆ ಹೆಚ್ಚಾಗಲಿಕ್ಕೆ ಎಷ್ಟು ಸಮಯ ಆಗಿರಬಹುದು ಮತ್ತು ಅವ್ರ ಹತ್ರ ಕೇಳ್ತಾರೆ ಇನ್ನೊಬ್ಬರು ರೋಗ ಇದ್ದವ್ರಿಗೆ ನೀವು ಯಾವಾಗ ಮೀಟ್ ಆಗಿರಬಹುದು ಆ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಒಬ್ಬರಿಗೆ ಈ ವೈರಸ್ ಈ ಕೋವಿಡ್ ನೈನ್ಟೀನ್ ಮಾಡುವಂಥ ವೈರಸ್ ಏನಿದೆ ಅದು ಒಬ್ಬರ ದೇಹಕ್ಕೆ ಸೇರಿದರೆ ಅವರಿಗೆ ಲೋಗ ರೋಗ ಲಕ್ಷಣ ಗೊತ್ತಾಗಲಿಕ್ಕೆ ಎರಡರಿಂದ ಹದಿನಾಲ್ಕು ದಿನ ಬೇಕು ಎಕ್ಸಾಕ್ಟ್ಲಿ ಹದಿನಾಲ್ಕು ದಿನ ಅಲ್ಲ ಎರಡರಿಂದ ಹದಿನಾಲ್ಕು ದಿನವರೆಗೂ ಇದೆ ಆ್ಯಾವ್ರೇಜ್ ಫೈವ್ ಟು ಸಿಕ್ಸ್ ಡೇಸ್ ಹೇಳ್ತೇವೆ ಹದಿನಾಲ್ಕು ದಿನ ಇಸ್ ಔಟರ್ ಲಿಮಿಟ್ ಹದಿನಾಲ್ಕು ದಿನದೊಳಗೆ ಆಗುವ ಸಾಧ್ಯತೆ ಜಾಸ್ತಿ ಅಂದರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಹದಿನಾಲ್ಕು ದಿನದೊಳಗೆ ಆಗುತ್ತೆ ಹತ್ತು ಪರ್ಸೆಂಟ್ ನಂತರ ಸಹ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಅದು ಬೇರೆ ವಿಚಾರ ಸೊ ಇದು ಹದಿನಾಲ್ಕು ದಿನ ಹೇಳಿ ಅದನ್ನು ಡಿಸೈನ್ ಮಾಡಿದ್ದಾರೆ ಅಂದ್ಕೊಳ್ಳೋದು ಬೇಡ ಅದು ಎರಡರಿಂದ ಹದಿನಾಲ್ಕು ದಿನ ಇಂಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇನೆ ಸರಿ ಡಾಕ್ಟ್ರೆ ಕೊನೆ ಒಂದು ಎರಡು ಮೂರು ನಿಮಿಷ ಇದೆ ನೀವು ಟ್ರೀಟ್ಮೆಂಟನ್ನು ಕೊಟ್ಟ್ರಿ ಅವರು ಖುಷಿಯಿಂದ ಹೋದರು ಆದರೆ ಅವರ ಲಕ್ಷಣಗಳು ಹೇಗಿತ್ತು ಅವರು ನೋವಿನಲ್ಲಿ ಒದ್ದಾಡ್ತಿದ್ರ ಖಂಡಿತ ಶಬ್ದ ಮಾಡ್ತಿದ್ರ ಅಹ್ ಹೊರಳಾಡ್ತಿದ್ರ ಫಾರ್ ಎಕ್ಸಾಂಪಲ್ ಕಿಡ್ನಿಯಲ್ಲಿ ಸ್ಟೋನ್ ಆದ್ರೆ ನೆಲದಲ್ಲಿ ಖಂಡಿತ ಇಲ್ಲ ನಮ್ಗೆ ಬಂದಿತ್ತ ನೋಡಿ ಅಹ್ ಫಸ್ಟ್ ಹೇಳಿದೆ ನೂರಲ್ಲಿ ಐವತ್ತು ಜನಕ ಅಷ್ಟು ಎಸಿಮ್ಟಮ್ಯಾಟಿಕ್ ಅಂತ ಏನು ತೊಂದರೆ ಇರೋದಿಲ್ಲ ಅವರು ನಾವು ನೀವು ಈಗ ಕೂತಿದ್ದೇವೆ ಹಾಗೆ ಈಗ ನನಗೆ ಸೇರ್ಬೋದು ನಿಮಗೆ ನಿಮ್ಗೆ ಸೇರ್ಬೋದು ಗೊತ್ತಿಲ್ಲ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗಿಲ್ಲ ಹಾಗೆ ಅನ್ಕೊಂಡಿದ್ದೀರಾ ಆಯ್ತಾ ಆದರೆ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅದು ಈ ವೈರಸ್ಸಿನ ತೊಂದರೆ ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಇರುವಂಥದ್ದು ಅದರಿಂದಾಗಿ ನನಗೆ ಸೇರ್ಬೋದು ನಿಮಗೆ ನಿಮ್ಗೆ ಬೇರೆ ವಿಚಾರ ಇಬ್ಬರಿಗೂ ಇರೋದು ಬೇಡ ಉಳಿದ ಐವತ್ತರಲ್ಲಿ ನಲ್ವತ್ತು ಜನಕ್ಕೆ ಮೈಲ್ಡ್ ಪ್ರಾಬ್ಲಮ್ ಅಂತ ಹೇಳಿದೆ ಆ ಸ್ವಲ್ಪ ಪ್ರಾಬ್ಲಮ್ ಇರೋವ್ರಿಗೆ ಸ್ವಲ್ಪ ಲಕ್ಷಣಗಳು ಸಣ್ಣ ಜ್ವರ ಈಗ ಕಾಮನ್ ಕೋಲ್ಡ್ ಹೇಳ್ತೇವೆ ಶೀತ ಜ್ವರ ಬಂದವರಿಗೆ ತೊಂದರೆ ಆಗಿದೆ ಎಷ್ಟು ಅನುಭವಿಸಿದ ಅಷ್ಟೇ ಆಗಬಹುದು ಅದಕ್ಕಿಂತ ಹೆಚ್ಚು ಖಂಡಿತ ಇಲ್ಲ ಫೇಕ್ ಅಂತ ಹೇಳುದಿಲ್ಲ ಆದ್ರೆ ಆ ತೊಂದರೆ ಬರುವಂತದ್ದು ಈಗ ನೀವು ಕೆಲವು ಐಸಿಯು ಒಬ್ರು ಮಲಗಿದ್ದಾರೆ ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ ವೆಂಟಿಲೇಟರ್ ಕನೆಕ್ಷನ್ ಇದೆ ಆ ರೀತಿ ನೂರಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗೆ ಮಾತ್ರ ಆಗುದು ಅದು ವಯಸ್ಸಾದವರಿಗೆ ಹಲವಾರು ತೊಂದರೆಗಳಿದ್ದವ್ರಿಗೆ ಮಾತ್ರ ಈಗ ನಮ್ಮಂಥವ್ರಿಗೆ ಈಗ ನನಗೆ ಸೇನ್ ತೊಂದರೆ ಇಲ್ಲ ನಿಮಗೆ ಸೇನ್ ತೊಂದರೆ ಇಲ್ಲ ಅಂತ ಇಟ್ಕೊಳ್ಳಿ ಈಗ ನನಗೆ ಅಥವಾ ನಿಮಗೆ ಕೋವಿಡ್ ನೈನ್ಟೀನ್ ಆದರೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ನಮಗೆ ಆಗೋದಿಲ್ಲ ಓಹ್ ಇನ್ನೂ ಫಾರ್ಟಿ ಫೈವ್ ಪರ್ಸೆಂಟ್ ಚಾನ್ಸ್ ಸಣ್ಣ ಪುಟ್ಟ ಸಣ್ಣ ಜ್ವರ ಬಂದು ಸೀದಾ ನೆಗಡಿಯಾಗಿ ಹೋದ್ ಎಷ್ಟು ಸಲ ನಮಗೆ ಆಗಿದೆ ಅಷ್ಟೇ ಆಗೋದು ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಕೊನೆಯ ಕರೆ ತೆಗೆದುಕೊಳ್ಳುವ ಖಂಡಿತ ಹಲೋ 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 ಮೇಡಮ್ ಹೇಳಿ ಸಮಯ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನೀವು ಡೈರೆಕ್ಟ್ ಕ್ವಶನ್ ಗೆ ಬರಬೇಕು ಹೆಸರು ಹೇಳಿ ನಿಮ್ದು ನನ್ನ ಹೆಸರು ಸಹನಾ ಶೆಣೆ ಅಂತ ಹೇಳಿ ಮಣಿಪಾಲದಿಂದ ಮಾತಾಡ್ತಾ ಇದ್ದೀನಿ ಹೇಳಿ ಫಸ್ಟ್ ಆಫ್ ಆಲ್ ಡಾಕ್ಟರ್ ಶಶಿಕಿರಣ್ ಸರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಿ ಹೇಳಿ ಮೇಡಂ ಧನ್ಯವಾದಗಳು ಹೇಳಿ ನನ್ನದೊಂದು ಕ್ವಶನ್ ಅಂದ್ರೆ ಬಿಸಿಜಿ ವ್ಯಾಕ್ಸಿನೇಷನ್ ಹಾಕಿದವರಿಗೆ ಕೋವಿಡ್ ತುಂಬಾ ರಿಯಾಕ್ಷನ್ ತೋರಿಸೋದಿಲ್ಲ ಅಂತ ಕೇಳಿದೀನಿ ಅದ್ ಹೌದಾ ಅಂತ ಬೇಕಿತ್ತು ಸರ್ ಸರಿ ಈ ಈ ಬಿ ಸಿ ಜಿ ವ್ಯಾಕ್ಸಿನ್ ತೆಗೆದುಕೊಂಡವ್ರಿಗೆ ಕೋವಿಡ್ ಹೆಚ್ಚು ತೊಂದರೆ ಕೊಡೋದಿಲ್ಲ ಅಂತ ಒಂದು ಸಂದರ್ಭ ಖಂಡಿತ ಇದೆ ಅವರು ಹೇಳಿದಾಗೆ ಆದರೆ ಅದು ಎಷ್ಟು ನಿಜ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಈ ಬಿ ಸಿ ಜಿ ವ್ಯಾಕ್ಸಿನ್ ಕೊಡೋದು ನಮಗೆ ಟ್ಯೂಬರ್ಕ್ಲೋಸಿಸ್ ಏನು ಟಿ ಬಿ ಅಂತ ಹೇಳ್ತೇವೆ ಆ ತೊಂದರೆ ಬರದೇ ಇರಲಿ ಅಂತ ನಮ್ಮ ದೇಶದಲ್ಲಿ ಎಲ್ರಿಗೂ ಹುಟ್ಟಿದ ಕೂಡಲೇ ಕೊಡುವಂಥದ್ದು ಹುಟ್ಟಿದ ಎರಡು ತಿಂಗಳ ಒಳಗೆ ಎಲ್ರಿಗೂ ಈ ಬಿ ಸಿ ಜಿ ವ್ಯಾಕ್ಸಿನ್ ಕೊಡುವಂಥದ್ದು ಈ ಬಿ ಸಿ ಜಿ ವ್ಯಾಕ್ಸಿನ್ ಹೇಳಿದರೆ ಇದು ಬರೀ ಟ್ಯುಬರ್ ಟಿ ಬಿ ಮಾತ್ರ ನಿಲ್ಲಿಸೋದು ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಏನು ಹೇಳ್ತೇವೆ ತಡ್ಕೊಳ್ಳೋ ಶಕ್ತಿನೇ ಸ್ವಲ್ಪ ರೀತಿಯಲ್ಲಿ ಬದಲಾಯಿಸುವಂಥದ್ದು ಅದರಿಂದಾಗಿ ಅದು ತೆಗೆದುಕೊಂಡವ್ರಿಗೆ ಹಲವಾರು ರೀತಿಯ ವೈರಸ್ ಇನ್ಫೆಕ್ಷನ್ಗಳು ಬರುವ ಸಾಧ್ಯತೆ ಸಹ ಕಡಿಮೆ ಇರಬಹುದು ಅಂತ ಒಂದು ಥಿಯರಿ ಇದೆ ಇರಬಹುದು ಇಲ್ಲದಿರಬಹುದು ಇದುವರೆಗೂ ನಮಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಏನು ಎವಿಡೆನ್ಸ್ ಅಂತ ಹೇಳ್ತೇವೆ ಪ್ರೂಫ್ ಏನಿದೆ ಇದುವರೆಗೂ ಏನು ಪ್ರೂಫ್ ಇಲ್ಲ ಇದೆಲ್ಲ ಇರಬಹುದು ಅಂತ ನಾವು ಅಂದುಕೊಂಡಿರುವಾಗ ಗೆಸ್ ಇರಬಹುದು ಅಷ್ಟೇ ಆ ಹಾಗಿದೆ ನಾನು ಬೇಸಿಗೆ ತೊಗೊಂಡಿದ್ದೇನೆ ಅದರಿಂದ ನನಗೆ ಬರೋದಿಲ್ಲ ಅಂತ ಒಂದು ಧೈರ್ಯದಲ್ಲಿ ನಾವು ಮಾಡುವಂಥ ಕೆಲವು ಬೇಸಿಕ್ ಪ್ರಿಕಾಷನ್ಸ್ ಇರ್ಬೋದು ಕೈ ತೊಳ್ಕೊಳ್ಳೋದು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಏನೋ ಮೂರು ವಿಚಾರ ಹೇಳಿದ್ವಿ ಅದನ್ನು ಮಾಡಿದೆ ನಾನು ಬೇಸಿಗೆ ತೊಗೊಂಡಿದ್ದೇನೆ ನಾನು ಸಣ್ಣವರಿದ್ದಾಗ ಅಂತ ಅಂದ್ಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ತಪ್ಪಾಗ್ತದೆ ಅದು ನಿಜವಾಗ್ಲೂ ನಮಗೆ ಹೆಲ್ಪ್ ಆಗುತ್ತೋ ಇಲ್ವೋ ಅದು ಮುಂದೆ ಗೊತ್ತಾಗಬಹುದು ಆ್ಯಸ್ ಆಫ್ ನೌ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯಾರಿಟಿ ಇಲ್ಲ ಆದ್ದರಿಂದಾಗಿ ಅದು ಇರಲಿ ಅಂತ ಹೋಪ್ ಮಾಡುವ ಡೆಫಿನೆಟ್ಲಿ ಅದು ಹಾಗೆ ಒಂದು ಆಸೆ ಇಟ್ಕೊಳ್ಬೋದು ನಮ್ಮ ದೇಶಕ್ಕೆ ಅಷ್ಟು ಹೆಚ್ಚಾಗದೆ ಇರಲಿ ಎಲ್ರಿಗೂ ಈ ಬಿ ಸಿ ಜಿ ಕೊಡೋದ್ರಿಂದ ಅಂತ ನಾವು ಅಂದ್ಕೊಳ್ಬೋದು ಆದರೆ ಆಗಿದೆ ಅಂದ್ಕೊಂಡು ನಾವು ಈ ಬೇಸಿಕ್ ಪ್ರಿಕಾಷನ್ಸನ್ನ ನಿರ್ಲಕ್ಷ್ಯ ಮಾಡೋದು ಬೇಡ ಓಕೆ ಮೇಡಮ್ ಥ್ಯಾಂಕ್ ಯು ಸರಿ ಕೊನೆಯ ಕ್ಷಣದಲ್ಲಿ ನಾವು ಇದ್ದೇವೆ ಒಂದು ನಿಮಿಷ ಇದೆ ನಮ್ಮ ಮಾಧ್ಯಮದ ಮೂಲಕ ಜನರಿಗೆ ಉಡುಪಿ ಜನರಿಗೆ ಈಗ ಲಾಕ್ಡೌನ್ ಸಡಿಲಿಕ್ಕೆ ಒಂದೊಂದು ಇದೆ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ನಮ್ಮ ಉಡುಪಿ ಜಿಲ್ಲೆಗೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ ಮೇ ಹದಿನೇಳ ನಂತರ ಬಹುಶಃ ಲಾಕ್ಡೌನು ಕಡಿಮೆ ಆಗ್ಬೋದು ಯಾಕಂತ ಹೇಳಿದ್ರೆ ಇಕೋನಾಮಿಕ್ ಸಿಸ್ಟಮ್ ಕೆಳಗಿಳಿತ ಇದೆ ನಾವು ಮಾಡದೇ ಇದ್ದರೆ ಆ ಸಂದರ್ಭದಲ್ಲಿ ಈಗ ನೀವು ಇಲ್ಲ ಸಾಕಷ್ಟು ಜಾಸ್ತಿ ಮಾಡಿದ್ದೀರಿ ಅಂಥದ್ದಾಗುವುದಿಲ್ಲ ಟ್ರೀಟ್ಮೆಂಟ್ ಆಗುತ್ತೆ ನಾಲ್ಕು ಮಂದಿ ಭಾಳ ಚಿಕಿತ್ಸೆಯನ್ನು ಪಡೆದು ಹೋಗಿದ್ದಾರೆ ಡಾಕ್ಟರ್ ಶಶಿಕಿರಣ್ಣು ಅವರ ಕೈಯಲ್ಲಿ ಜಾದೂ ಇದೆ ಅಂತ ಇಟ್ಕೊಂಡು ಅದರ ನೆಗೆಟಿವ್ ಏನೋ ಆಗಬಹುದು ಏನು ಹೇಳಲಿಕ್ಕೆ ಬಯಸ್ತೀರಿ ಖಂಡಿತ ಇದರಲ್ಲಿ ಯಾವುದೇ ರೀತಿಯ ಬಂಡಧೈರ್ಯ ನಾವು ಇಟ್ಕೊಳ್ಳೇಬಾರ್ದು ಯಾಕಂದರೆ ಹಲವಾರು ದೇಶಗಳಲ್ಲಿ ಈ ಕೋವಿಡ್ ನೈನ್ಟೀನಿಂದ ಎಷ್ಟು ತೊಂದರೆ ಆಗಿದೆ ಹೇಳಿದರೆ ಅದನ್ನು ನಾನು ನಿಮಗೆ ವಿವರಿಸಲಿಕ್ಕೆ ಶುರು ಮಾಡಿದರೆ ನನ್ನ ವಾಯ್ಸೇ ಬರೋದಿಲ್ಲ ಮುಂದೆ ಅಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಈಗ ಸಹ ಇಟಲಿ ಇಂಗ್ಲೆಂಡ್ ಸ್ಪೇನ್ ಫ್ರಾನ್ಸ್ ಮತ್ತು ಅಮೆರಿಕ ಈ ದೇಶಗಳಲ್ಲಿ ಹಾಗೂ ಹಲವಾರು ಬೇರೆ ದೇಶಗಳಲ್ಲಿ ಅವರು ಅನುಭವಿಸಿರುವಂಥ ತೊಂದರೆ ನಾವು ನೋಡಿದರೆ ಅದು ನಮ್ಮ ಶತ್ರುಗಳಿಗೆ ಸಹ ಬೇಡ ಅಷ್ಟು ಯಾರಿಗೂ ಸಹ ಆಗಬಾರ್ದು ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಆ ತೊಂದರೆ ಅವರ ರಸ್ತೆಗಳಲ್ಲಿ ಮನೆಗಳಲ್ಲಿ ಗೊತ್ತಾಗ್ತಾ ಇಲ್ಲ ಆ ತೊಂದರೆಗಳೆಲ್ಲ ಗೊತ್ತಾಗ್ತಿರೋದು ಅವರ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಎಷ್ಟು ತೊಂದರೆ ಹೇಳಿದರೆ ಅವರ ಆಸ್ಪತ್ರೆಗಳಲ್ಲಿರುವ ಯಾವ ಬೆಡ್ ಸಹ ಸಾಕಾಗ್ತಾ ಇಲ್ಲ ಉದಾಹರಣೆಗೆ ಇಟಲಿ ದೇಶದಲ್ಲಿ ಒಂದು ಬಹಳ ಡೆವಲಪ್ಡ್ ಕಂಟ್ರಿ ಆ ಮುಂದುವರೆದ ದೇಶದಲ್ಲಿಯೇ ಒಂದು ಡಿಸ್ಟ್ರಿಕ್ಟ್ ಲೊಂಬಾರ್ಡಿ ಅಂತ ಒಂದು ಜಾಗ ಪ್ರದೇಶ ಒಂದು ಸಣ್ಣ ಪ್ರದೇಶ ಆ ಪ್ರದೇಶ ನಾವು ಉಡುಪಿ ಮಣಿಪಾಲ ರೀಜನ್ಗೆ ನಾವು ಕಂಪೇರ್ ಮಾಡಬಹುದು ಸೈಜ್ ಸೈಜ್ನಲ್ಲಿ ಆ ಒಂದು ವಿಸ್ತೀರ್ಣದಲ್ಲಿ ಸಾವಿರದ ಇನ್ನೂರು ಐ ಸಿ ಯು ಬೆಡ್ಗಳಿದೆ ಅಲ್ಲಿ ಇಲ್ಲಿ ಖಂಡಿತ ಆದರೆ ಹತ್ತು ಪರ್ಸೆಂಟು ಅಥವಾ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಆ ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಅದರ ಪ್ರಾ ಬಹುಶಃ ಒಂದು ಐದು ಪಟ್ಟು ಹೆಚ್ಚು ಜನ ಇಲ್ಲಿದ್ದಾರೆ ಹತ್ತು ಪಟ್ಟು ಅಥವಾ ಐದರಿಂದ ಹತ್ತು ಪಟ್ಟು ಕಡಿಮೆ ಐ ಸಿ ಯು ಬೆಡ್ಗಳಿದೆ ಅಲ್ಲಿ ಆದಂಥ ಸಂದರ್ಭ ಇಲ್ಲಿ ಆದರೆ ನಮ್ಮ ಯಾವ ಆಸ್ಪತ್ರೆ ಅದು ಎಷ್ಟೇ ದೊಡ್ಡ ಆಸ್ಪತ್ರೆ ಇರ್ಬೋದು ನಮಗೆ ಸಾಕಾಗೋದೇ ಇಲ್ಲ ಖಂಡಿತ ಆಗುದಿಲ್ಲ ಆಸ್ಪತ್ರೆಗಳಲ್ಲಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಲ್ಲ ಟ್ರೈನ್ಡ್ ಸಿಬ್ಬಂದಿ ಎಷ್ಟಿದ್ದಾರೆ ಅವರು ಇದ್ದವರು ಸಾಕಾಗೋದಿಲ್ಲ ಅಂಥ ಪರಿಸ್ಥಿತಿ ಬರಬಹುದು ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿಯೇ ಈ ಲಾಕ್ಡೌನ್ ಎಲ್ಲ ಮಾಡಿದ್ದು ಈಗ ಲಾಕ್ಡೌನ್ ಮಾಡಿದ್ದು ಈ ಕೊರೋನಾ ವೈರಸ್ನ ಜೀರೋ ಮಾಡಲಿಕ್ಕೆ ಅಂತ ಖಂಡಿತ ಲಾಕ್ ಲಾಕ್ಡೌನ್ ಮಾಡಿದ್ರಿಂದ ಒಂದೇ ಸಲಕ್ಕೆ ಹೆಚ್ಚು ರೋಗಿಗಳಾಗದೆ ಅವರು ಕೆಲವು ಸಮಯಗಳಲ್ಲಿ ಹೆಚ್ಚು ಸಮಯದಲ್ಲಿ ಬಂದಾಗ ನಮ್ಮ ಆಸ್ಪತ್ರೆಗಳಿಗೆ ಅವರು ನೋಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇನ್ನೂ ಇರುತ್ತೆ ಅಂತ ಹೇಳಿ ಒಂದೇ ಸಲಕ್ಕೆ ಸಾವಿರ ಜನಕ್ಕೆ ಈ ತೊಂದರೆ ಆದರೆ ಸಾವಿರ ಬೆಡ್ಗಳು ಆಸ್ಪತ್ರೆಲಿ ಇಲ್ಲದಿದ್ದರೆ ಹೇಗೆ ನೋಡ್ಕೊಳ್ಳೋದು ಅದೇ ನೂರು ನೂರು ಒಂದೊಂದು ತಿಂಗಳಿಗೆ ಬಂದರೆ ನಮಗೆ ನೋಡ್ಕೊಳ್ಳೋಕ್ಕಾಗುತ್ತೆ ಆ ಲಾಜಿಕ್ ಲಾಕ್ಡೌನಲ್ಲಿ ಹೆಲ್ಪ್ ಆಗಿದೆ ಇದರಿಂದಾಗಿ ನಮಗೆ ಸಮಯ ಸಿಕ್ಕಿದೆ ನಾವು ಕೆಲವು ಇಂಪ್ರೂವ್ಮೆಂಟಲ್ಲಿ ಆಸ್ಪತ್ರೆಲಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದೆ ಆದರೆ ಅಂಥ ಒಂದು ಮನಸ್ಸಿನಲ್ಲಿ ಬ್ಯಾಕ್ಗ್ರೌಂಡ ಮನಸ್ಸಲ್ಲಿ ಇಟ್ಕೊಂಡು ನಾನು ನನಗೇನಾದರೂ ತೊಂದರೆ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನೋಡ್ಕೊಳ್ತಾರೆ ಅಂತ ಒಂದು ಬಂಡ ಬಂದರೆ ಆಗ ಅದು ಬಹಳ ತಪ್ಪಾಗ್ತದೆ ನಮ್ಮ ಪ್ರದೇಶದಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ತೊಂದರೆ ಹೆಚ್ಚಾಗುವುದೇ ಬೇಡ ಅದಕ್ಕಾಗಿ ನಾವೇನು ಮಾಡಬೇಕು ಸಿಂಪಲ್ ಕೆಲವು ಉಪಾಯಗಳು ಅದು ಆಲ್ರೆಡಿ ನಾವು ಹಲವಾರು ಬಕ್ ಹಲವಾರು ಬಾರಿ ಮಾತಾಡಿದ್ದೇವೆ ಮೊದಲನೇದು ನಮ್ಮ ನೈರ್ಮಲ್ಯವನ್ನು ನೋಡ್ಕೊಳ್ಳುವಂಥದ್ದು ಕೈನ ನೈರ್ಮಲ್ಯ ಕೈನ ಆಗಾಗ ತೊಳೆದುಕೊಳ್ಳೋದಿರಬಹುದು ಇದಕ್ಕೆ ಸ್ಯಾನಿಟೈಸರ್ ಉಪಯೋಗ ಮಾಡಬೇಕಂತಿಲ್ಲ ಖಂಡಿತ ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಉಪಯೋಗ ಮಾಡುವಂಥ ನೀರು ಮತ್ತು ಸೋಪೆ ಸಾಕು ಅರ್ಧ ಗಂಟೆಗೊಮ್ಮೆ ನೆನಪಿಗೆ ಬಂದಾಗ ಅಥವಾ ಯಾವುದೋ ಒಂದು ವಸ್ತುವನ್ನು ಮುಟ್ಟಿದರೆ ಒಂದು ಟೇಬಲ್ ಮುಟ್ಟಿದರೆ ಆ ರೀತಿ ಇದ್ದರೆ ಹೋಗಿ ಕೈ ತೊಳ್ಕೊಳ್ಳೋದು ಎರಡನೇದು ಮಾಸ್ಕ್ ಮನೆಯಿಂದ ಹೊರಗೆ ಹೋಗುವಾಗ ದಯವಿಟ್ಟು ಒಂದು ಬಟ್ಟೆಯಲ್ಲಿ ಮಾಡಿದ ಮಾಸ್ಕ್ ಹಾಕ್ಕೊಂಡೇ ಹೋಗಿ ಅದನ್ನು ತೆಗಿಬೇಡಿ ಇನ್ನೊಬ್ರ ಹತ್ರ ಮಾತಾಡುವಾಗ ಮಾತ್ರ ಒಂದು ಬಾಯಿ ತೆಗೆದು ಅದು ಮಾಸ್ಕನ್ನು ತೆಗೆದು ಮಾತಾಡಿದರೆ ಅದು ಇನ್ನೂ ಉಪಯೋಗವೇ ಇಲ್ಲ ಖಂಡಿತ ಮಾಸ್ಕ್ ಹಾಕ್ಕೊಳ್ಳಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ವಾಪಸ್ ಮನೆಗೆ ಬರೋವರೆಗೂ ಮುಟ್ಟದ ಬೇಡ ಹಾಗೂ ಒಂದು ಸಾಮಾಜಿಕ ಡಿಸ್ಟೆನ್ಸ್ ಸಾಮಾಜಿಕ ಒಂದು ಅಂತರವನ್ನು ಕಾಯ್ದುಕೊಂಡ್ರೆ ಅಷ್ಟೇ ಸಾಕು ಅದರಿಂದಾಗಿ ನೀವು ಕೊನೆಯ ಒಂದು ವಿಚಾರ ಅಂತ ಕೇಳಿದ್ರಿ ಅದಕ್ಕೆ ನಾ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಹೇಳಿದ್ರೆ ದಯವಿಟ್ಟು ಈ ಮೂರು ವಿಚಾರಗಳನ್ನ ನಾವು ನೋಡಿಕೊಂಡ್ರೆ ಮತ್ತು ಹೆಚ್ಚು ಗುಂಪು ಗುಂಪುಗೂಡದೆ ನಾವು ಇದ್ರೆ ನಮ್ಮ ಪ್ರದೇಶದಲ್ಲಿ ಈ ತೊಂದರೆ ಹೆಚ್ಚಾಗದೊಳಗೆ ನಾವು ಖಂಡಿತ ನೋಡ್ಕೊಳ್ಬೋದು ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲರೂ ಅದರಲ್ಲಿ ಸಹಕರಿಸಬೇಕು ಅಂದರೆ ಇದು ಬರೀ ಅಡ್ಮಿನಿಸ್ಟ್ರೇಟರ್ನ ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಡಾಕ್ಟರ್ಸ್ ಮಾಡುವಂತಹ ಕೆಲಸ ಅಲ್ಲ ಇದು ಎಲ್ಲರೂ ಮಾಡಬೇಕಾದಂತಹ ಕೆಲಸ ಇದನ್ನ ಎಲ್ಲರೂ ನೋಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ಇದುವರೆಗೆ ಡಿಬೇಟ್ ಅವರ್ನಲ್ಲಿ ಡಾಕ್ಟರ್ ಶಶಿ ಕಿರಣ್ ಉಮಾಕಾಂತ್ ಉಡುಪಿ ಕೋವಿಡ್ ಹಾಸ್ಪಿಟಲ್ನ ನೋಡಲ್ ಅಧಿಕಾರಿ ನಮ್ಮೊಂದಿಗೆ ಇದ್ದು ಸಾಕಷ್ಟು ಕಾಲರ್ಸ್ಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡುತ್ತಾ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಲೈವ್ ಅವರು ಡೈರೆಕ್ಟಾಗಿ ಮೂರು ಪೇಷೆಂಟ್ಗಳನ್ನು ಯಶಸ್ವಿಯಾಗಿ ಚಿಕಿತ್ಸೆ ಕೊಟ್ಟು ಕಳಿಸಿದ್ದಾರೆ ಅವರ ಒಡನಾಡದ ಮಾತುಗಳನ್ನು ಅಂತರಾಳದ ಮಾತುಗಳನ್ನು ಮುಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ನಿಮಗೆ ಮತ್ತೊಮ್ಮೆ ವಂದನೆಗಳು ಮತ್ತು ಅಭಿನಂದನೆಗಳು ಇಂಥ ಪರಿಸ್ಥಿತಿ ಇನ್ನೂ ನಿಮಗೆ ಬರುವುದು ಬೇಡ ನಮ್ಮ ಜಿಲ್ಲೆ ಮಾದರಿ ಜಿಲ್ಲೆಯಾಗಿ ಇಡೀ ರಾಜ್ಯಕ್ಕೆ ಹೋಗಲಿ ಅಂತ ಹೇಳಿ ನಾನು ಬೇಡಿಕೊಳ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ ನಲ್ಲಿ ಮತ್ತೊಂದು ಅತ್ಯುತ್ತಿ ಅತಿಥಿಯೊಂದಿಗೆ ಮತ್ತು ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ನಿರಂತರ ಸುದ್ದಿಗಾಗಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಟೈಜ್ ವರ್ಲ್ಡ್ ಟು ಫೋರ್ ಸೆವೆನ್